ದೇವ್ರೆ, ನನಗೆ ದುಃಖನ ತಡ್ಕೊಂಡು ಬದುಕೋದಕ್ಕೆ ಆಗ್ತಾ ಇಲ್ಲ. ಬದುಕಿ ನಾನೇನು ಮಾಡಲೂಬೇಕಿಲ್ಲ. ಲೈಫ್ ಇಸ್ ಫುಲ್ ಆಫ್ ಪ್ರಾಬ್ಲಮ್ಸ್ ಆ್ಯಂಡ್ ಪೇನ್. ನನಗೆ ನೆಮ್ಮದಿ ಬೇಕು, ಪರ್ಮನೆಂಟ್ ನೆಮ್ಮದಿ. ಐ ಥಿಂಕ್ ಅದು ನಂಗೆ ಸಿಗೋದು ನಾನು ಬದುಕೋದೆ ನಾನು ನಿಲ್ಸಿದ ಮೇಲೇ ಅನಿಸುತ್ತೆ. ನೀನು ನನ್ನ ಜೀವನ ಎಲ್ಲ ನನ್ನ ವಿರುದ್ಧವಾಗಿ ಕೆಲಸ ಮಾಡಿದ್ಯಾ. ಇದೊಂದು ಸಲ ನನ್ನ ಪರವಾಗಿ ಕೆಲಸ ಮಾಡು. ನನಗೆ ಸಾವಿನ ಭಯ ತೋರಿಸ್ದೆ ಒಂದೇ ಸಲ ಸಾಯಿಸ್ಬಿಡು. ಹಾಗೆಯೇ ಓದ್ತಾ ಇರಬೇಕಾದ್ರೆ ವಿತೌಟ್ ಎನಿ ಪರ್ಟಿಕ್ಯುಲರ್ ರೀಸನ್ ತಲೆ ಎತ್ತಿ ನೋಡಬೇಕು ಅಂತ ಅನ್ನಿಸ್ತು. ಅಥವಾ ಯಾರೂ ನನ್ನ ಕಿವಿ ಹತ್ರ ಬಂದು ತಲೆ ಎತ್ತಿ ನೋಡು ಅಂತ ಬಿಸ್ಕುಟ್ಟಂಗಾಯ್ತು. ನಾನು ಯಾಕೀಗ ಅನ್ನಿಸ್ತಾ ಇದೆ ನೋಡೇ ಬಿಡೋಣ ಅಂತ ತಲೆ ಎತ್ತಿ ನೋಡಿದೆ. ನನ್ನ ಹಾರ್ಟು ಡ್ರಮ್ ತರ ಬಡ್ಕೊಳ್ಳೋಕೆ ಶುರುವಾಯ್ತು. ಬಿಟ್ಬಿಟ್ಟೆ ಬಟ್ ಆಮೇಲೆ ಗೊತ್ತಾಯ್ತು ನನ್ಗೆ ಈಜೆ ಬರೋದಿಲ್ಲ ಅಂತ. ಅವನ್ ಯಾರು ಏನು ಅಂತ ಒಬ್ರನ್ನ ನಾಚಿಕೆ ಬಿಟ್ಟು ಕಷ್ಟಪಟ್ಟು ಕೇಳೋಷ್ಟ್ರಲ್ಲೇ ನನಗೆ ತುಂಬಾ ದಿನ ಹಿಡಿದ್ಬಿಡ್ತು. ಆಮೇಲೆ ಗೊತ್ತಾಗಿದ್ದೇನಂದ್ರೆ ಅವನ ಹೆಸರು ರೋಹಿತ್, ಫಸ್ಟ್ ಇಯರ್ ಎಂಟೆಕ್. ಸೊ ನನಗಿಂತ 2 ವರ್ಷ ಸೀನಿಯರ್. ಅಪ್ಪ ಅಮ್ಮ ಇಲ್ಲ, ಅಕ್ಕ ಬಾವ ಇಬ್ರು ಸಿಂಗಾಪುರಲ್ಲಿದ್ದಾರೆ. ಕ್ಲಾಸ್ ಟಾಪರ್. ನನ್ನ ಕ್ಲಾಸಲ್ಲಿ ಅವನ ಬಗ್ಗೆ ಯಾರನ್ನೇ ಕೇಳಿದ್ರು ಹೇಳೋದು ಒಂದೇ ಮಾತು, ಅವನು ತುಂಬ ಒಳ್ಳೆಯವನು ಮತ್ತೆ ಅಷ್ಟೇ ಇನ್ನೋಸೆಂಟ್ ಅಂತ. ತುಂಬ ಚೆನ್ನಾಗಿ ಡಾಟ್ ಡ್ರಾಯಿಂಗ್ ಮಾಡ್ತಾ ಇದ್ದ. ಡಾಟ್ ಡ್ರಾಯಿಂಗ್ ಅಂದರೆ ಒಂದು ಡ್ರಾಯಿಂಗಲ್ಲಿ ಎಲ್ಲೂ ಲೈನ್ಸ್ ಯೂಸ್ ಮಾಡದೆ ಬರೀ ಡಾಟ್ಸ್ ಇಟ್ಟೇ ಡ್ರಾ ಮಾಡೋದು. ಮತ್ತು ಅವ್ನು ಮಾಡಿದ ಡ್ರಾಯಿಂಗ್ಸ್ನ
ಅವನಿಗಿಷ್ಟ ಇಲ್ಲದೆ ಇದ್ರು ಅವನ ಫ್ರೆಂಡ್ಸ್ ಫೋರ್ಸ್ ಮಾಡಿ ಕಾಲೇಜ್ ನೋಟಿಸ್ ಬೋರ್ಡ್ ಮೇಲೆ ಹಾಕಿಸ್ತಾ ಇದ್ರು. ವಾವ್, ಚೆನ್ನಾಗಿದೆ ಅಲ್ವಾ? ಬರ್ದಿರೋನ್ ಚೆನ್ನಾಗಿಲ್ವಾ? ನನಗೆ ಗೊತ್ತಿಲ್ಲ. ನೀನನ್ನ ನೋಡಿಲ್ವಾ? ಈಗ ನೋಡ್ಬೇಕು ಅಂತ ಅನ್ನಿಸ್ತಿದೆ. ಮೊದ್ಲೋಗ್ ನೋಡು. ಅಷ್ಟೊಂದು ಸ್ಮಾರ್ಟ್ ಆಗಿದಾನಾ? ಸ್ಮಾರ್ಟ್ ಅನ್ನೋದಕ್ಕಿಂತ ಲಕ್ಷಣವಾಗಿದ್ದಾನೆ. ಮೊದಲೇ ಅವನ ಗುಡ್ಗೀರ್ ಫ್ಯಾನ್ಸ್ ಜಾಸ್ತಿ. ಈಗ ಈ ಡ್ರಾಯಿಂಗ್ ಕೃಪೆಯಿಂದ ಇನ್ನೂ ಒಂದಷ್ಟು ಜನ ಹುಡುಗಿರು ಆ್ಯಡ್ ಆಗ್ತಾರೆ. ಆ ಥರ ಆದರೆ ಆ ಲಿಸ್ಟಲ್ಲಿ ನಂದೇ ಫಸ್ಟ್ ಹೆಸರು. ನನಗೆ ತೋರಿಸಿದೆ ಐಶ್ವರ್ಯರನ್ನ ನೋಟಿಸ್ ಬೋರ್ಡ್ ಮೇಲೆ ಹಾಕಿದ್ಯಾ? ಇಲ್ಲಪ್ಪ, ನಾನು ಎಷ್ಟು ಬೇಡ ಬೇಡ ಅಂದ್ರೂ ಪ್ರವೀಣನೇ ಹಾಕಿದ್ದು. ಯಾವ ಸುಮಾರಾಗಿ ಮಾಡಿದ್ದೀನಿ, ಬೇಕಿದ್ರೆ ನೋಡು. ಎಲ್ಲೋ ಐಶ್ವರ್ಯರಯ್ಯ ಇಲ್ಲೇ ಇದ್ಲು ಕಣೋ. ಹೌದಾ? ಮತ್ತೆಲ್ಲಿಗೆ ಹೋದ್ಲು? ಸಾರಿ ರೋಹಿತ್, ಐ ಥಿಂಕ್ ಪ್ರೀತಿ ಜೊತೆಗೆ ಹೊಟ್ಟೆ ಕಿಚ್ಚು ಫ್ರೀಯಾಗಿ ಬರುತ್ತೆ ಅನ್ಸುತ್ತೆ. ಈಗ ನೋಡಿದ್ದು ಕತ್ತಿದ್ದು ಎಲ್ಲ ಸಾಕು. ನಾಳೆ ಹೋಗವನ್ನ ಮಾತಾಡಿಸು. ಮಾತಾಡಿಸ್ಬೇಕಾ? ಕಮಾನ್, ಹೇಗೆ ಮಾತಾಡಿಸ್ಬೇಕು ಅಂತ ಒಂದ್ಸಲ ಪ್ರಾಕ್ಟೀಸ್ ಮಾಡ್ಕೊಂಬಿಡು. ಎಕ್ಸ್ಕ್ಯೂಸ್ ಮೀ, ನೀವು ರೋಹಿತ್ ಅಲ್ವಾ? ಫಸ್ಟ್ ಇಯರ್ ಎಂಟೆಕ್. ಹಾಯ್, ನನ್ನ ಹೆಸರು ದಿಯಾ, ದಿಯಾ ಸ್ವರೂಪ್. ಬಾಂಡ್, ಜೇಮ್ಸ್ ಬಾಂಡ್. ಸುಮ್ಮನೆ ಬಾಯಿ ಮುಚ್ಕೊಂಡು ದಿಯಾ ಸ್ವರೂಪ್ ಅಂತ ಹೇಳು ಸಾಕು. ಎಕ್ಸ್ಕ್ಯೂಸ್ ಮೀ, ನೀವು ರೋಹಿತ್ ಅಲ್ವಾ? ಫಸ್ಟ್ ಇಯರ್ ಎಂಟೆಕ್. ಹಾಯ್, ನನ್ನ ಹೆಸರು ದಿಯಾ ಸ್ವರೂಪ್ ಅಂತ, ಥರ್ಡ್ ಇಯರ್ ಬಯೋಟೆಕ್. ನೀವು ತುಂಬಾ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತೀರಾ. ನನ್ನ ಹೆಸರು ದಿಯಾ ಸ್ವರೂಪ್ ಅಂತ, ಥರ್ಡ್ ಇಯರ್ ಬಯೋಟೆಕ್. ಹಾಯ್, ನೀವು ರೋಹಿತ್ ಅಲ್ವಾ? ಫಸ್ಟ್ ಇಯರ್ ಎಂಟೆಕ್. ನೀವು ತುಂಬಾ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತೀರಾ. ಪರವಾಗಿಲ್ಲ, ಅವನ್ ಕಾಲೇಜ್ ಬಿಟ್ಟೋಗೋದಕ್ಕಿಂತ ತುಂಬಾ ಟೈಮ್ ಇದೆ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ರೋಹಿತ್, ನಾನು ತಪ್ಪು ಮಾಡ್ತಾ ಇದ್ದೀನಿ ಅನ್ಸುತ್ತೆ. ಏನೂ ಕಾರಣ ಇಲ್ಲದೆ ಅವನ್ನ ಮಾತನಾಡ್ಸೋದಕ್ಕೆ ಹೋಗ್ತಾ ಇದ್ದೀನಿ. ಎಸ್, ಕರೆಕ್ಟ್. ಏನಾದರೂ ಒಂದು ಸ್ಟ್ರಾಂಗ್ ರೀಸನ್ ಸಿಕ್ಕಿದ್ರೆ ಈಸಿಯಾಗಿ ಹೋಗಿ ಅವನ್ನ ಮಾತಾಡಿಸ್ಬೋದು. ಬಟ್ ಏನು ರೀಸನ್? ಡೌಟ್ ಕೇಳೋಣ ಅಂದರೆ ಅವನ ಎಂಟೆಕ್ಕು ನನ್ನ ಬಯೋಟೆಕ್ಕು. ಸೊ ವಾಟ್ಸ್ ದ ರೀಸನ್? Reason, 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 reason. Excuse me? ನೀವು ರೋಹಿತ್ ಅಲ್ವಾ? ಫಸ್ಟ್ ಇಯರ್ ಎಂಟೆಕ್? ಹಾ, ಹೌದು. ಇದು ನಿಮ್ದು
ನಿಮ್ದು ಅಂತ ಅನ್ಸುತ್ತೆ. ಹಾ ನಂದೇ, ನಿಮ್ಗೆಲ್ ಸಿಕ್ತು? ಬಾಸ್ಕೆಟ್ಬಾಲ್ ಕೋರ್ಟ್ ಹತ್ರ ಸಿಕ್ತು. ಹೌದಾ? ನೋಟಿಸ್ ಬೋರ್ಡ್ ಮೇಲೆ ಹಾಕ್ತಾ ಇದ್ರೆ ಯಾರೋ ಕಿತ್ಕೊಂಡೆ ಹೋಗ್ಬಿಡ್ತಾ ಇದ್ರು. ಥ್ಯಾಂಕ್ಸ್. ಬೈ ದ ವೇ, ನಿಮ್ಮ ಹೆಸರು ಏನಾಯ್ತು? ಏನಿಲ್ಲ, ನನ್ನ ಹೆಸರು ಫಸ್ಟ್ ಇಯರ್ ಎಂ ಟೆಕ್ ಅಲ್ವಾ? ಹೌದು. ನನ್ನ ಹೆಸರು ದಿಯಾ ಸ್ವರೂಪ್ ಅಂತ, ಥರ್ಡ್ ಇಯರ್ ಬಯೋಟೆಕ್. ಇದು ನಿಮ್ಮ ಕ್ಲಾಸ್ಮೇಟ್ ಅವ್ರದ್ದು ಅಂತ ಅನ್ಸುತ್ತೆ. ಹಾಂ, ರೋಹಿತ್. ಹಾಂ, ಬಾಸ್ಕೆಟ್ಬಾಲ್ ಕೋರ್ಟ್ ಹತ್ರ ಸಿಕ್ತು, ಅವ್ರಿಗೆ ತಲುಪ್ಸೋಣ ಅನ್ಕೊಂಡೆ, ಬಟ್ ಅವ್ರ ಕಾಲೇಜಲ್ಲೇ ಕಾಣಿಸ್ತಾ ಇಲ್ಲ. ಅವ್ನು ಕಾಲೇಜ್ ಬಿಟ್ಟು ಹೊರಟೋದ್ನಲ್ಲ. ಕಾಲೇಜ್ ಬಿಟ್ಟು ಹೊರಟೋದ್ರಾ? ಇಂಜಿನಿಯರಿಂಗ್ ಬೇಸಿಸ್ ಮೇಲೆ ಒಳ್ಳೆ ಕೆಲಸ ಸಿಕ್ತು ಅಂತ ಕೋರ್ಸ್ನ ಡಿಸ್ಕಂಟಿನ್ಯೂ ಮಾಡಿ ಕೊರಿಯಾಗ ಹೊರಟೋದ. ನೀವೀಗ ಇದನ್ನ ತಲುಪಿಸ್ಬೇಕು ಅಂದ್ರೆ ಕೊರಿಯಾಗೆ ಹೋಗ್ಬೇಕು.
ಇರೋದಕ್ಕೆ ರೋಹಿತ್ ತರಾನೇ ಇದ್ನಲ್ಲ, ಅವನೇನಾ ಅಥವಾ ನನ್ನ ಭ್ರಮೇನಾ? ಸರಿ, ನೀನೇನು ಕೌಸ್ಕೋತಾ ಇದೀಯಾ? ನೀನು ಯಾರು ಅಂತಾನೆ ಅವನು ಗೊತ್ತಿಲ್ಲ. ನಾರ್ಮಲ್ ಆಗಿ ನಿಂತ್ಕೋ. ಸರಿ, ಇವಾಗ ಏನು ಮಾಡೋಣ? ಮಾತಾಡ್ಸೋಣ. ಬಿಫೋರ್ ದಟ್ ಒಂದ್ಸಲ ಪ್ರಾಕ್ಟೀಸ್ ಮಾಡ್ಕೊಂಬಿಡು. ಹಾಯ್, ನನ್ನ ಹೆಸರು ತೇಯ ಸ್ವರೂಪ್ ಅಂತ, ಥರ್ಡ್ ಇಯರ್ ಬಯೋಟೆಕ್. ನನ್ನ ಹೆಸರು ರೋಹಿತ್ ಅಲ್ಲ, ಫಸ್ಟ್ ಇಯರ್ ಇನ್ ಟೆಕ್. ಆ್ಯಕ್ಚುಲಿ ನಾನು ನಿಮ್ಮ ನೆಕ್ಸ್ಟ್ ಫ್ಲೋರಲ್ಲಿ ಇವನು ಇಳಿದು ಬಿಡ್ತಾನೆ. ಅಂದರೆ ಇಡೀ ಲೆಫ್ಟಲ್ಲಿ ನಾನು ಮತ್ತು ಅವನಿಬ್ಬರೇ. ನೆನ್ಸ್ಕೊಂಡ್ರೇ ಹೊಟ್ಟೆ ಒಳಗೆ ಹುಳ ಬಿಟ್ಟಂಗೆ ಆಗ್ತಾ ಇದೆ. ಅಯ್ಯೋ, ಹೊರಟೆ ಹೋಗ್ತಾ ಇದ್ದಾನೆ, ಉಸಿರು ಕಟ್ಟಂಗೆ ಆಗ್ತಾ ಇದೆ. ಈ ಜನ್ಮದಲ್ಲಿ ಏನ ಮಾತಾಡ್ಸೋದಿಕ್ಕೆ ಆಗಲ್ಲ. ಎಕ್ಸ್ಕ್ಯೂಸ್ ಮಿ, ನೀವು ದಿಯಾ ಸ್ವರೂಪ್ ಅಲ್ವಾ? ಹಾಯ್, ನನ್ನ ಹೆಸರು ರೋಹಿತ್ ಅಂತ. ಆ್ಯಕ್ಚುಲಿ ನಾನು ಬ್ಯಾಂಗ್ಳೂರ್ CMRITಲೇ ಓದಿದ್ದು ಎಮ್ ಟೆಕ್. ಬಟ್ ಡ್ಯೂ ಟು ಸಮ್ ರೀಸನ್ಸ್ ಕೋರ್ಸ್ನ ಕಂಪ್ಲೀಟ್ ಮಾಡೋದಕ್ಕಾಗಲಿಲ್ಲ. ನಾನು ನಿಮ್ಮನ್ನ ನೋಡಿದ್ದೀನಿ. ಎಲ್ಲಿ? ನಿಮಗೆ ನೆನಪಿದ್ರೆ ನೀವು ಒಂದ್ಸಲ ಕೆಮಿಸ್ಟ್ರಿ ಲ್ಯಾಬಲ್ಲಿ ಟೆಸ್ಟ್ ಟ್ಯೂಬ್ನ ಬ್ಲಾಸ್ಟ್ ಮಾಡಿ ಒಂದು 3 ಜನಕ್ಕೆ ಹಾರ್ಟ್ ಅಟ್ಯಾಕ್ ಬರ್ಸ್ಬಿಟ್ಟಿದ್ರಿ. ನಿನ್ನನ್ನು ನೋಡ್ಕೊಂಡೆ ಅದನ್ನು ಬ್ಲಾಸ್ಟ್ ಮಾಡಿದ್ದು ಮಾತಾಡ್ತಾ ಇದ್ದೆ. ಅವ್ರು ನಿಮ್ಮ ಹೆಸರು ಹೇಳಿದ್ರು. ಓ, ಹೌದಾ? ಈಗ ಇಲ್ಲಿ ಈಗ ಆಫೀಸ್ ಪ್ರಾಜೆಕ್ಟ್ ವರ್ಕ್ ಮೇಲೆ ಬಂದಿದ್ದೀನಿ. ಮಧ್ಯಾಹ್ನ ತಾನೇ ಮೂವ್ ಆದೆ ಫ್ಲಾಟ್ ನಂಬರ್ 701. ಹೌದು, ಏನಕ್ಕೆ? ನಮ್ದು 702, ಜಸ್ಟ್ ಆಪೋಸಿಟ್. ಹೌದಾ? ವಾಟ್ ಅ ಕೋಇನ್ಸಿಡೆನ್ಸ್. ಸರಿ, ಹಾಗಿದ್ರೆ ಮತ್ತೆ ಸಿಗೋಣ. ಬಾಯ್. ಬಾಯ್. ದಿಯಾ, ಅದು ನನ್ನ ಕಾಲೇಜಲ್ಲಿ ಸುಮಾರು 8 ತಿಂಗಳಿದ್ದೆ. ಆ 8 ತಿಂಗಳಲ್ಲಿ ನಾನು ಯಾರು ಅಂತ ಗೊತ್ತಿತ್ತಾ? ಆರ್ ಅಟ್ಲೀಸ್ಟ್ ನನ್ನ ಒಂದ್ಸಲ ಆದರೂ ನೋಡಿದ್ರ? ಅಂಕಲ್, ಇವರು ರೋಹಿತ್ ಅಂತ, ಬೆಂಗಳೂರಲ್ಲಿ ನಮ್ಮ ಕಾಲೇಜಲ್ಲಿ ಓದಿತ್ತು. ಓ, ಹೌದಾ? ಹಾಯ್ ರೋಹಿತ್. ಹಾಯ್ ಸರ್, ನನ್ನ ಹೆಸರು ಮಾಧವ್ ರಾವ್, ಇವ್ರ ಫ್ಯಾಮಿಲಿ ಫ್ರೆಂಡ್. 203ನಲ್ಲಿದ್ದೀನಿ, ಏನಾದರೂ ಹೆಲ್ಪ್ ಬೇಕಿದ್ರೆ ಫೀಲ್ ಫ್ರೀ. ಶೋರ್ ಸರ್. ಅವ್ರು ನಮ್ಮ ತಂದೆ. ಹಲೋ ಸರ್. ಹಲೋ. ಓಕೆ ದಿಯಾ, ಕ್ಯಾರಿ ಆನ್, ನಾವೊಂದು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ. ಬಾಯ್ ದಿಯಾ. ಬಾಯ್ ರೋಹಿತ್. ಬಾಯ್ ಸರ್. I'm sorry. It's okay. Bye. Bye. ನನ್ನನ್ನು ನೋಡಿದೀಯ ಅಂತ ಕೇಳ್ತೀಯಲ್ಲ, ನಿನ್ನನ್ನು ನೋಡಿದಷ್ಟು ನಾನು ಟೆಕ್ಸ್ಟ್ಬುಕ್ನ ನೋಡ್ಬಿಟ್ಟಿದ್ರೆ ಇಡೀ ಕ್ಲಾಸ್ಗೆ ಟಾಪರ್ ಆಗ್ಬಿಡ್ತಾ ಇದ್ದೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಇದ್ದಿದ್ರೆ ಒಟ್ಟಿಗೆ ಜಾಗಿಂಗ್ ಮುಗಿಸ್ಕೊಂಡ್ ಬರ್ಬೋದಿತ್ತು. ನಿಮ್ಗೆ ಜಾಗಿಂಗ್ ಹೋಗೋ ಅಭ್ಯಾಸ ಇದೆಯಾ? ಹಾ, ಕೊರಿಯಾದಲ್ಲಿದ್ದಾಗ ಅಭ್ಯಾಸ ಮಾಡಿಕೊಂಡೆ. ನೀವು? ನಾನು ಜಾಗಿಂಗ್, ನಾನು ಡೈಲಿ ಎದ್ದೊಳ್ಳೋದೇ 9 ಗಂಟೆಗೆ. ಏನಕ್ಕೆ ಅಷ್ಟೊಂದು ಲೇಟು? ಓ,
ಲೇಟ್ ಆಗಿ ಮಲಗ್ತೀರಾ? ಇಲ್ಲ, ಬೇಗನೆ ಮಲಗ್ತೀನಿ. ಬಟ್ ನನಗೊಂದು ಪ್ರಾಬ್ಲಮ್ ಇದೆ ಅಂತ ಅನ್ಸುತ್ತೆ. ನನಗೆ ಕಂಟಿನ್ಯೂಸ್ ಆಗಿ ಒಂದೇ ಸ್ಟ್ರೆಚ್ ಅಲ್ಲಿ ನಿದ್ದೆ ಬರಲ್ಲ. ಸಣ್ಣ ಪುಟ್ಟ ಸೌಂಡ್ ಗಳಿಗೆಲ್ಲ ಎಚ್ಚರ ಆಗ್ತಾ ಇರತ್ತೆ. ರಾತ್ರಿ ಎಲ್ಲ ಅರ್ಧಂಬರ್ತಾನಿದ್ದೆ. ಕೊರಿಯಾದಲ್ಲಿ ಒಂದು ನಂಬಿಕೆ ಇದೆ, ಸಪೋಸ್ ನಿಮಗೆ ರಾತ್ರಿ ನಿದ್ದೆ ಮಾಡೋದಕ್ಕಾಗ್ತಿಲ್ಲ ಅಂದ್ರೆ ನೀವು ಬೇರೆಯವ್ರ ಕನಸಲ್ಲಿ ಎಚ್ಚರ ಆಗಿದ್ದೀರಾ ಅಂತ ಅರ್ಥ. ಹಾಗಾಗಿದ್ರೆ ನೀನ್ ಕಾಲೇಜ್ ಅಲ್ಲಿ ಒಂದಿನಾನು ಮಲ್ಗಿರ್ಬಾರ್ದು. ಹಾ, ರಾತ್ರಿ ನಿದ್ದೆ ಬರ್ತಾ ಇಲ್ಲ ಅಂದ್ರೆ ಒಂದ್ ಕೆಲಸ ಮಾಡಿ, ನೀವು ಮಲ್ಗೋಕ್ಕಿಂತ ಮುಂಚೆ ಒಂದ್ ನಿಮಿಷ ಕಣ್ಮುಚ್ಕೊಂಡು ನಿಮ್ ಜೀವನ ಎಲ್ಲ ಯಾರ ಜೊತೆ ಅಥವಾ ಎಂಥವ್ರ ಜೊತೆ ಕಳಿಬೇಕು ಅಂತ ಇಷ್ಟಪಡ್ತಿರೋ ಅವ್ರನ್ನ ನೆನ್ಸ್ಕೊಂಡು ಅವ್ರಿಗೊಂದು ಮೆಸೇಜ್ ಹೇಳಿ ಮಲ್ಕೊಳ್ಳಿ, ನಿಮಗ್ ಚೆನ್ನಾಗ್ ನಿದ್ದೆ ಬರುತ್ತೆ. ಇದ್ಯಾವ ದೇಶದ ನಂಬಿಕೆ? ನಾವು ಜೀವನದಲ್ಲಿ ಸೆಕ್ಯೂರ್ಡ್ ಆಗಿದ್ದೀವಿ ಅನ್ನೋ ನಂಬಿಕೆ. ನನ್ನ ಜೀವನ ಎಲ್ಲ ನಾನು ನಿನ್ ಜೊತೆನೆ ಕಳೆಯೋದಿಕ್ಕೆ ಇಷ್ಟಪಡ್ತೀನಿ. ಐ ಲವ್ ಯು. Thank you.
ಡಿಯರ್ ದಿಯಾ 19/3/2016 ನನ್ನ ಜೀವನದಲ್ಲಿ ಒಂದು ಅದ್ಭುತವಾದ ಘಟನೆ ನಡೆಯಿತು. ಮೈ ಹಾರ್ಟ್ ಫೌಂಡ್ ಇಟ್ಸ್ ಅದರ್ ಹಾಫ್. ಆ ಕ್ಷಣದಿಂದ ನಿನ್ನನ್ನು ಬಿಟ್ಟು ಬೇರೆ ಎಲ್ಲರೂ ನನಗೆ ಸ್ಟ್ರೇಂಜರ್ಸ್ ಆಗಿಬಿಟ್ರು. ನನ್ನ ಮತ್ತು ಅವ್ರ ಮಧ್ಯೆ ಒಂದು ಇನ್ವಿಸಿಬಲ್ ವಾಲ್ ಕ್ರಿಯೇಟ್ ಆಗಿಬಿಡ್ತು. ಪ್ರಪಂಚಕ್ಕೆ ನೀನೊಬ್ಬಳು ವ್ಯಕ್ತಿ ಆಗಿದ್ದೆ, ಬಟ್ ನನಗೆ ನೀನೇ ಪ್ರಪಂಚ ಆಗಿಬಿಟ್ಟೆ. ನನ್ನ ಹೆಸರು ರೋಹಿತ್ ಅಂತ. ಆ್ಯಕ್ಚುಲಿ ನಾನು ಬ್ಯಾಂಗ್ಳೂರ್ ಸಿಯಾಮರೇಟಲ್ಲೇ ಓದಿದ್ದು ಎಂಟೆಕ್. ಆ್ಯಂಡ್ ಸಾಧ್ಯ ಆದರೆ ನನ್ನ ಕ್ಷಮಿಸ್ಬಿಡು, ಯಾಕಂದರೆ ನಿನ್ನನ್ನು ಎಷ್ಟು ಲವ್ ಮಾಡ್ತೀನಿ ಅಂತ ನಿನಗೆ ಹೇಗೆ ಹೇಳಬೇಕು ಅಂತಲೇ ನನಗೆ ಗೊತ್ತಿಲ್ಲ. ಬಟ್ ಒಂದಂತೂ ಸತ್ಯ, ನಾನು ಪ್ರತಿ ಸಲ ಉಸಿರಾಡಿದಾಗಲೂ ನಿನ್ನ ಜ್ಞಾಪಿಸ್ಕೋತಾನೆ ಇರ್ತೀನಿ. ಲವ್ ಯು ರೋಹಿತ್. ನಮ್ಮ ಆಫೀಸ್ ಕೊಲೀಗ್ ನನ್ನ ಪ್ರಪೋಸ್ ಮಾಡಿದ್ಲು. ಅದಕ್ಕೆ ನೀನೇನು ಹೇಳ್ದೆ? ಒಂದ್ ಹುಡುಗಿ ನನ್ನ ಈ ಪ್ರಪಂಚದಲ್ಲಿ ಬೇರೆ ಹುಡುಗಿಯರಿದ್ದಾರೆ ಅನ್ನೋದನ್ನ ಮರ್ಸ್ಬಿಟ್ಟಿದ್ದಾಳೆ ಅಂತ ಹೇಳ್ದೆ. ಮತ್ತೆ ನಾನು ಮುಂಬೈಗೆ ಬಂದಿದ್ದೆ ಅವಳಿಗೋಸ್ಕರ ಅಂತಾನೂ ಹೇಳ್ದೆ. ಕಾಲೇಜಲ್ಲಿ ನಿನ್ ಡ್ರಾಯಿಂಗ್ ಕದೀತಾ ಇದ್ದಿದ್ದೆ ನಾನು. ಅದನ್ನ ಹಾಕ್ತಾ ಇದ್ದಿದ್ದೆ ನಿನ್ನ ಇಂಪ್ರೆಸ್ ಮಾಡೋದಕ್ಕೆ. ಈಗ ಗೊತ್ತಾಯ್ತಾ ನಿನ್ ದಿನ ಯಾರ ಕನ್ಸಲ್ಲಿ ಚೆನ್ನಾಗಿರ್ತಾ ಇದ್ದೆ ಅಂತ? ಮೂರ್ ವರ್ಷ ವೇಸ್ಟ್ ಮಾಡ್ಕೊಂಡ್ಬಿಟ್ವಿ ಅಲ್ವಾ? ಇನ್ನು 30 ವರ್ಷ ಇದೆಯಲ್ಲ. ಸುಳ್ಳು ಹೇಳಿ ಬಂದಿದ್ದೆ, ಇವಾಗ ನಿಜವಾಗ್ಲೂ ಫೋನ್ ಮಾಡಿ ತಲೆ ತಿಂತ ಇದ್ದಾರೆ. ಐ ಲವ್ ಯು. 6 ಗಂಟೆ ಆಯ್ತು, ಇನ್ನೂ ಸಿನಿಮಾ ಶುರು ಮಾಡಿಲ್ಲ. ಏನಾದ್ರೂ ಪ್ರಾಬ್ಲಮ್? ಐ ಲವ್ ಯು. ಏನ್ ಕರೆದ್ಯಾ? ಯಾಕೆ ಕೇಳಿಸ್ಲಿಲ್ವಾ? ಏನಾಗಿದೆ ನಿನ್ಗೆ ಇವತ್ತು? ಬೇರೆ ದಿನ ಎಲ್ಲ ಎಷ್ಟೊತ್ತಿಗೆ 100 ಸಲ ಐ ಲವ್ ಯು ಅಂತ ಹೇಳಿರ್ತಿದ್ದೆ, ಇವತ್ ನೀನ್ ಹೇಳೋದಿರ್ಲಿ, ನಾನ್ ಹೇಳಿದ್ರು ಕೇಳಿಸ್ತಿರೋ ಒಂಥರ ನಾಟಕ ಮಾಡ್ತಿದ್ಯಲ್ಲ, ಏನಕ್ಕೆ? ನನ್ ಮೇಲೇನಾದ್ರೂ ಕೋಪನಾ? ನಿನ್ ಮೇಲೆ ಕೋಪ ಮಾಡ್ಕೊಂಡು ನಾನು ಎಲ್ಲಿಗೆ ಹೋಗ್ಲಿ? ಅದೇನಂದ್ರೆ ಇವತ್ತಿನ ಪೇಪರ್ ಅಲ್ಲಿ 1 touch = 2000 words ಅಂತ ಓದ್ದೆ. ಒಂದು ಸ್ಪರ್ಶ 1000 ಪದಗಳಿಗೆ ಸಮ. ಏನ್ ಹೇಳ್ತಾ ಇದ್ಯಾ? ಲೆಟ್ ಮೀ ಎಕ್ಸ್ಪ್ಲೈನ್. ಇನ್ ಮುಂದೆ ನಾವಿಬ್ರು ಯಾವಾಗ್ಲೂ ಜೊತೆಲೇ ಇರ್ತೀವಲ್ವಾ? ಹೌದು. ಸೊ ಇಬ್ರಲ್ಲಿ ಯಾರಿಗಾದ್ರೂ ಒಬ್ರಿಗೆ ಐ ಲವ್ ಯು ಅಂತ ಹೇಳ್ಬೇಕು ಅನ್ಸಿದ್ರೆ ಅವರು ಈ ತರ ಕೈನ ತಗೊಂಡು ಐ ಲವ್ ಯು ಅಂತ 3 times ಪ್ರೆಸ್ ಮಾಡಬೇಕು. ಈ ತರ ಒಂದ್ಸಲ ಮಾಡೋದು ಒಂದೇ, ಬಾಯಲ್ಲಿ 1000 ಸಲ ಐ ಲವ್ ಯು ಅಂತ ಹೇಳೋದು ಒಂದೇ. 1 touch = 2000 words. ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಬಟ್ ಇದು ಇನ್ಕಂಪ್ಲೀಟ್ ಆಯ್ತಲ್ಲ, ಇದಕ್ಕೆ ರಿಪ್ಲೈ ಮಾಡೋದು ಹೇಗೆ? ವೆರಿ ಸ್ಮಾರ್ಟ್. ಸಿಂಪಲ್, ಮೀ ಟೂ ಅಂತ 2 times ಪ್ರೆಸ್ ಮಾಡಿದ್ರೆ ಆಯ್ತು. ಚೈಲ್ಡಿಶ್ ಆಗಿದೆ ಬಟ್ ಇಫೆಕ್ಟಿವ್ ಆಗಿದೆ. ಹೌದು.
ಮುಖಭಾವನ ಇಲ್ಲಿ ಕರೆಸ್ತಾ ಇದ್ದೀನಿ. ಇಲ್ಲಿಗ ಏನಕ್ಕೆ? ನಮ್ಮ ಮದುವೆ ವಿಷಯನ ನಿಮ್ಮ ತಂದೆ ಹತ್ರ ಮಾತಾಡೋದಕ್ಕೆ. ಓ ಹೌದಾ, ಏನಾಯ್ತು ಏನಾಯ್ತು? ನಮ್ಮ ಮದುವೆಗೆ ನಮ್ಮ ತಂದೆ ಒಪ್ಕೋತಾರೆ ಅನ್ನೋದೇ ಡೌಟು. ಓ ಹೌದಾ, ಮತ್ತೇನು ಮಾಡೋದೀಗ? ಹಾ, ಒಂದು ಕೆಲಸ. एम्बुलेंस को फोन करना जल्दी. दिया, हेग दिया मा? रोहित. रोहित चेन्नागिदाने, नथिंग टू वरी, ही इज फाइन. ನಾನು ನೋಡಬೇಕು. ಅದೀಗಾಗಲಮ್ಮ, ಅವನ ಐಸಿಯುನಲ್ಲಿದ್ದಾನೆ, ಯಾರನ್ನೂ ಅಲೋ ಮಾಡ್ತಿಲ್ಲ. ಆಮೇಲಿಂದ ನಾನೇ ಕರ್ಕೊಂಡು ಹೋಗ್ತೀನಿ. ಇಲ್ಲ, ಈಗಲೇ ನೋಡ್ಬೇಕು. ಓಕೆ ಓಕೆ, ಮಲ್ಕೋ ಮಲ್ಕೋ. ಅದು ದಿಯಾ, ರೋಹಿತ್ನ ಇಲ್ಲಿ ಕರ್ಕೊಂಡು ಬರೋಕೆ ಮುಂಚೆನೆ ಅವನ ಪ್ರಾಣ ಹೊರಟೋಗಿತ್ತು. ಹಿಸ್ ಡೆಡ್. ಐ ಆಮ್ ಸಾರಿ. ಸಮಾಧಾನ ಮಾಡ್ಕೋಮ್ಮ, ಪ್ಲೀಸ್ ಸಮಾಧಾನ ಮಾಡ್ಕೋ. ಸಾರಿ. ಸ್ಮಿತಾ ಕೂಡ ಇರೋದ್ರಿಂದ ಶಿ ಫೀಲ್ಸ್ ಮೋರ್ ಕಂಫರ್ಟಬಲ್. ಏನ್ ಮಾಡ್ತಾ ಇದ್ಯಾ? ನಾನಿಲ್ಲಿ ಪಾರ್ಕಲ್ಲಿ ಕೂತಿದ್ದೀನಿ. ಹೌದಾ,
ಆಮೇಲೆ ದಿಯಾ ಸಾಯಂಕಾಲ ಡಾಕ್ಟರ್ ಅಪಾಯಿಂಟ್ಮೆಂಟ್ ಇತ್ತಲ್ಲ, ಸೊ ಹಾಸ್ಪಿಟಲ್ಗೆ ನೀನೊಬ್ಳೇ ಹೋಗ್ತೀಯಾ, ನಾನಿಲ್ಲಿ ಫ್ರೆಂಡ್ಸ್ ಜೊತೆ ಹೊರಗಡೆ ಬಂದಿದ್ದೀನಿ, ಬರೋದಕ್ಕೆ ಸ್ವಲ್ಪ ಲೇಟ್ ಆಗ್ಬೋದು. ಐ ಆಮ್ ಸಾರಿ, ಪ್ಲೀಸ್ ಬೇಜಾರು ಮಾಡ್ಕೋಬೇಡ. ಹಲೋ, ದಿಯಾ ಸೂಪ್ ಅವರ ಮಾತಾಡ್ತಿರೋದು? ಸೂಪ್ ಅಲ್ಲ, ಸ್ವರೂಪ್. ಗೊತ್ತು ಗೊತ್ತು, ಸುಮ್ಮನೆ ತಮಾಷೆಗೆ. ಏನಕ್ಕೆ ಅಂದ್ರೆ ನೀವೀಗ ತುಂಬಾ ಅಪ್ಸೆಟ್ ಆಗಿದ್ದೀರಲ್ಲ, ಅದಕ್ಕೆ ಸ್ವಲ್ಪ ನಕ್ಸಣ ಅಂತ. ನಾನ್ ಅಪ್ಸೆಟ್ ಆಗಿರೋದು ಇವನ್ಗೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಡೋಂಟ್ ವರಿ, ನಿಮ್ನ ಖುಷಿ ಪಡಿಸೋದಕ್ಕೆ ನನ್ನ ಹತ್ರ ಒಂದು ಸಿಹಿ ಸುದ್ದಿ ಇದೆ. ಹೇಳ, ಇವತ್ ಮಧ್ಯಾಹ್ನ ಪಾರ್ಕ್ ರೋಡ್ ಅಲ್ಲಿ ನೀವು ಒಬ್ರೇ ನಡ್ಕೊಂಡು ಹೋಗ್ತಾ ಇದ್ದಾಗ. ಹಲೋ ಹಲೋ, ಸರಿ ಕೇಳಿ ಸರ್, ಇನ್ನೊಂದ್ಸರಿ ಹೇಳೋ. ಹಲೋ, ಓ ಬುಲೆಟ್ ನ ಸರ್ವಿಸ್ ಕೊಡ್ಬೇಕಾ? ಸರಿ ಆಗದೊಂದ್ ಕೆಲಸ ಮಾಡು, ನನ್ನ ರೂಮ್ ಹತ್ರ ಬಾ, ಅಲ್ಲಿಂದ ನಾವಿಬ್ರು ಸರ್ವಿಸ್ ಸ್ಟೇಷನ್ ಹೋಗಿ ಬುಲೆಟ್ ನ ಕೊಟ್ಬಿಟ್ಟು ಅಲ್ಲಿಂದ ಸ್ಟೇಡಿಯಂ ಹೋಗೋಣ. ಆಯ್ತಾ? ನಾನ್ ನಿಮ್ ಬ್ಯಾಗ್ ತಗೊಬಂದು ನಿಮ್ಗೋಸ್ಕರ ಅಲ್ಲೆಲ್ಲ ಹುಡುಕ್ದೆ, ಬಟ್ ನೀವ್ ಅಲ್ಲಿ ಕಾಣಿಸ್ಲೇ ಇಲ್ಲ. ಐ ತಿಂಕ್ ನೀವು ಆಲ್ರೆಡಿ ಪೊಲೀಸ್ ಸ್ಟೇಷನ್ಗೆ ಓಡ್ಬಿಟ್ಟಿದ್ರಿ ಅನ್ಸುತ್ತೆ. ಸೊ ಈಗ ನಿಮ್ ವ್ಯಾನಿಟಿ ಬ್ಯಾಗು ನನ್ನ ಹತ್ರ ಇದೆ. ನೌ ಟೆಲ್ ಮೀ, ಎಲ್ಲಿ ಮತ್ತೆ ಯಾವಾಗ ಸಿಗ್ತೀರಾ? ನೀವ್ ಎಲ್ಲಿ ಸಿಗ್ತೀನಿ ಅಂತ ಹೇಳಿದ್ರೆ ನಾನೇ ಅಲ್ಲಿಗೆ ಖುದ್ದಾಗಿ ಬಂದು ನಿಮ್ ಬ್ಯಾಗ್ನ ತಲುಪಿಸ್ತೀನಿ. ಎಲ್ಲಿ ಸಿಗೋಣ? ಯಾವ್ದಾದ್ರು ಕಾಫಿ ಡೇ? ನನ್ಗ ಬ್ಯಾಗ್ ಬೇಡ, ನೀವೇ ಇಟ್ಕೊಳ್ಳಿ. ದಯವಿಟ್ಟು ಇನ್ನೊಂದ್ಸಲ ಫೋನ್ ಮಾಡ್ಬೇಡಿ. ಏನು ಬ್ಯಾಗ್ ಬೇಡವಾ? ಅಲ್ಲ, ಇದ್ರಲ್ಲಿ ನಿಮ್ ಡೆಬಿಟ್ ಕಾರ್ಡು, ಪ್ಯಾನ್ ಕಾರ್ಡು, ಸ್ವಲ್ಪ ಕ್ಯಾಶ್ ಅಲ್ಲ. ಹಲೋ ಹಲೋ, ಅಯ್ಯೋ ಇವಳಜ್ಜಿ, ಅವಳಗ ಬ್ಯಾಗ್ ಅಷ್ಟೊಂದು ಭಾರ ಆಗಿದೆ ಅಂತ ಗೊತ್ತಿದ್ರೆ ಆ ಬ್ಯಾಗ್ನ ಕಳ್ಳಂಗೆ ಕೊಟ್ಬಿಡ್ಬೋದಿತ್ತು. ಪಾಪ, ಅವನಾದ್ರೂ ಯೂಸ್ ಮಾಡ್ಕೋತಾ ಇದ್ದ. ಅದ್ ಸರಿ, ಅವಳ ಫೋನ್ ನಂಬರ್ ನಿನ್ಗೆ ಹೇಗೆ ಸಿಕ್ತು?
ಆ ಬ್ಯಾಗಲ್ಲಿ CICI ಬ್ಯಾಂಕ್ ಡೆಬಿಟ್ ಕಾರ್ಡ್ ಇತ್ತು. ನಮ್ ರಾಜು ಅದೇ ಬ್ಯಾಂಕ್ ಕಸ್ಟಮರ್ ಕೇಳ್ತಾನೆ ಕೆಲಸ ಮಾಡೋದು. ಯಾವ ರಾಜು? ಮಜ್ಜಿಗೆ ಉಳಿ ರಾಜುನಾ? ಹ್ಞೂ ಅವನೇ. ಅವನಿಗೆ ನಾನು ಕಾರ್ಡ್ ನಂಬರ್ ಕೊಟ್ಟೆ, ಅವನು ನಂಗೆ ಫೋನ್ ನಂಬರ್ ಕೊಟ್ಟ, ಇವಳು ಮುಖ ಕುಗ್ದು ಫೋನ್ ಡಿಸ್ಕನೆಕ್ಟ್ ಮಾಡಿದ್ಲು. ಪ್ರಪಂಚದಲ್ಲಿ ಎಲ್ಲಾದರೂ ಕೇಳಿದ್ಯಾ ಒಂದು ಹುಡುಗಿ ತನ್ನ ವ್ಯಾನಿಟಿ ಬ್ಯಾಗ್ನ ಬೇಡ ಅಂದಿರೋದನ್ನ? ನಾನಂತೂ ಕೇಳಿಲ್ಲಪ್ಪ. ಇದಕ್ಕೆ ಹೇಳೋದು ಲೈಫ್ ಇಸ್ ಫುಲ್ ಆಫ್ ಸರ್ಪ್ರೈಸಸ್ ಆ್ಯಂಡ್ ಮಿರಾಕಲ್ಸ್ ಅಂತ. ಇದೆಷ್ಟಾಗತ್ತೆ ಅಂತ ಒಂದ್ಸಲ ಚೆಕ್ ಮಾಡಿ ಹೇಳಿ. ಆಮೇಲೆ ಹೇಳೋದು ಮರ್ತಿದ್ದೆ. ಏನು? ಇವತ್ತು ರಾತ್ರಿ ಕಾರವಾರದಿಂದ ಮದರ್ ಇಂಡಿಯಾ ಬರ್ತಾ ಇದ್ದಾರೆ. ಅಮ್ಮ ಬರ್ತಾ ಇದಾರ? ಹ್ಮ್, ನೈಟ್ ಬಸ್ಸಲ್ಲಿ. ಯಾವುದೋ ಮೆಡಿಕಲ್ ಕಾನ್ಫರೆನ್ಸ್ ಅಂತೆ. ಒಂದು 10 ದಿನ ಇರ್ತಾರ. ಆಮೇಲೆ 4,500 ಆಗತ್ತೆ. 4,500? ಹೌದು ಸರ್. ಚೈನ್ ಸ್ಪ್ರಾಕೆಟ್ ಕಂಪ್ಲೀಟ್ ಆಗಿ ರೀಪ್ಲೇಸ್ ಮಾಡಬೇಕು, ಆಯಿಲ್ ಚೇಂಜ್ ಮಾಡಬೇಕು. ಇದೇ 2,000 ಆಗುತ್ತೆ ಸರ್. ಮತ್ತಿದ್ಯಾಕೆ ಇಷ್ಟು? ಮಾಮು ಒಂದು ನಿಮಿಷ ಬಂದೆ. 500 CC. ಚಂದ್ರು, ಕನ್ಸಲ್ಟೇಷನ್ ನಂಬರ್ 1 ಹೋಗಿ. ಸುಧಾ, ಕಾರವಾರ ನೆಕ್ಸ್ಟ್ ನೀವು ಒಂದು ಆಸ್ಪತ್ರೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾಯಿತ್ತು. ಹಲೋ, ಎಕ್ಸಿಜಿ ಆಸ್ಪತ್ರೆ. ಮಾರ್ನಿಂಗ್. ಹಲೋ ಮ್ಯಾಮ್. ಡಾಕ್ಟರ್ ವಿದ್ಯಾ? ಡಾಕ್ಟರ್ ಲಕ್ಷ್ಮಿ. ಹಾಂ, ವೆಲ್ಕಮ್ ಮ್ಯಾಮ್. ಥ್ಯಾಂಕ್ ಯು. ನಮ್ಮ ಮ್ಯಾಮ್ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ನಿಮ್ಮನ್ನ ಕಳಿಸಬಾರ್ದು, ಜೊತೆಲೇ ಕರ್ಕೊಂಬರ್ಬೇಕು ಅಂತ. ಜಸ್ಟ್ ಗಿವ್ ಮೀ ಅ ಸೆಕೆಂಡ್. ಓಕೆ. ಏನ ರಿಯಾಕ್ಷನ್? ನಿನ್ನನ್ನ ನನ್ನ ತಾಯಿ ಅಂತ ಹೇಳ್ಕೊಳ್ಳೋದಕ್ಕೆ ನನ್ಗೆ ಹೆಮ್ಮೆ ಆಗ್ತದಲ್ಲ ಕಿ. ಹೆಮ್ಮೆ ಯಾಕಪ್ಪ? ಹೆಮ್ಮೆ ನಿನ್ ಫೀಲ್ಡ್ ನಿನ್ ಒಳ್ಳೆ ಹವಾ ಇಟ್ಟಿದ್ಯಲ್ಲ ಅದಕ್ಕೆ. ಐ ಆಮ್ ಪ್ರೌಡ್ ಆಫ್ ಯು ಮೈ ಲೇಡಿ, ಐ ಆಮ್ ಪ್ರೌಡ್ ಆಫ್ ಯು. ಗುಡ್ ಗುಡ್. ಥ್ಯಾಂಕ್ ಯು. ಶಾಲಿ ಗೋಮಾ. ಯಾ ಆದಿ, ನನ್ನ ಕೆಲಸ ಮುಗಿಯೋಕೆ 1 hour ಆದರೂ ಆಗುತ್ತೆ. ಇಟ್ಸ್ ಅನ್ ಇಂಪಾರ್ಟೆಂಟ್ ಕೇಸ್. ಪರವಾಗಿಲ್ಲ ಲಕ್ಕಿ, ಇಲ್ಲೇ ಪಕ್ಕದಲ್ಲಿ ಒಂದು ಪಬ್ಲಿಕ್ ಲೈಬ್ರರಿ ಇದೆ, ನಾನು ಓದ್ತಾ ಇರ್ತೀನಿ. ಕೆಲಸ ಮುಗಿದ ತಕ್ಷಣ ನನಗೊಂದು ಫೋನ್ ಮಾಡು, ನಾನು ಓಡ್ಬಿಡ್ತೀನಿ. ಓಕೆ, ಬಾಯ್ ಬಾಯ್ ಬಾಯ್. ದಿಯಾ ಸ್ವರೂಪ್. ದಿಯಾ ಸ್ವರೂಪ್, ನೀವು ಆರ್ಥೋಪೆಡಿಕ್ ಡಾಕ್ಟರ್ನಲ್ವಾ ಮೀಟ್ ಮಾಡಬೇಕಾಗಿರೋದು? ಅವ್ರು ರೌಂಡ್ಸ್ಗೆ ಹೋಗಿದ್ದಾರೆ, 5 minutes ವೇಯ್ಟ್ ಮಾಡಿ. ನಿಮ್ಮ ಪಾದದೊಂದು ಫೋಟೋ ಹೊಡ್ಕೊಡ್ತೀರಾ? ನನ್ನ ಮೊಬೈಲ್ ವಾಲ್ಪೇಪರ್ ಮಾಡ್ಕೊಂಡು ಇಟ್ಕೋತೀನಿ. ದಿಯಾ ಸೂಪ್. ನಾನು ಫೋನ್ ಮಾಡಿದಾಗ ಯಾವ್ದಾದ್ರು ಇಂಪಾರ್ಟೆಂಟ್ ಕೆಲಸದ ಮೇಲೆ ಇದ್ರಾ? ಬ್ಯಾಗ್ ಬೇಡ, ನೀವೇ ಇಟ್ಕೊಳ್ಳಿ ಅಂತ ಮುಕ್ಕು ಕೊಡ್ದಂಗೆ ಹೇಳ್ಬಿಟ್ಟು ಫೋನೇ ಸ್ವಿಚ್ ಆಫ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರಲ್ಲ. ಅಥವಾ ನಾನು ಕಳ್ಳನ್ ಕಡೆಯವನು, ಕರ್ಸ್ಬಿಟ್ಟು ಇರೋ ಬರೋದನ್ನೆಲ್ಲ ಕಿತ್ಕೊಂಡು ಕಳಿಸ್ಬಿಟ್ರೆ ಕಷ್ಟ ಅನ್ಕೊಂಡ್ರ? ಐ ಆಮ್ ಸಾರಿ, ಒನ್ಸ್ ಅಗೇನ್ ನೀವು ಬೇಜಾರಲ್ಲಿದ್ರಲ್ಲ ಅದಕ್ಕೆ ಸ್ವಲ್ಪ ತಮಾಷೆ ಮಾಡಿದೆ. ಓಕೆ, ನೀವು ಕನ್ಸಲ್ಟೇಷನ್ ಮುಗಿಸ್ಕೊಂಡು ಇಲ್ಲೇ ವೆಯ್ಟ್ ಮಾಡಿ, ನಾನು ಆದಷ್ಟು ಬೇಗ ನಿಮ್ಮ ವ್ಯಾರಂಟಿ ಬ್ಯಾಗ್ನ ತೊಗೊಂಬರ್ತೀನಿ. ಓಕೆ. ಕೆಲಸ ಮಾಡೋದಕ್ಕೂ ಇಷ್ಟೊಂದು ಕಷ್ಟ ಪಡಬೇಕು ಅಂತ ಗೊತ್ತಿರಲಿಲ್ಲ ಲಕ್ಕಿ. ಕುದುರೆ ನಾ ನೀರ್ ತನಕ ಕರ್ಕೊಂಡು ಹೋಗ್ಬೋದು. ನೀರ್ ಕುಡ್ಸಕ್ಕಾಗತ್ತಾ? ಸರಿ, ನಾವೀಗ ಎಲ್ಲಿ ಹೋಗ್ತಾ ಇದೀವಿ? ಫ್ರೆಂಡು ಬುಲೆಟ್ ಸರ್ವಿಸ್ ಕೊಟ್ಟಿದ್ದೀನಿ ಅಂತ ಹೇಳಿದ್ನಲ್ಲ, ಬುಲೆಟ್ ಸರ್ವಿಸ್ ಆಗಿರತ್ತೆ. ಸರ್ವಿಸ್ ಸ್ಟೇಷನ್ ಇಂದ ಬುಲೆಟ್ ನ ತಗೊಂಡು ಯಾವ್ದಾದ್ರು ಶಾಪಿಂಗ್ ಮಾಲ್ಗೆ ಹೋಗಿ ಫ್ರೀಯಾಗಿ AC ತಗೊಳ್ಳೋಣ. ಓಕೆ.
ಆಮೇಲೆ ಲಕ್ಕಿ ನಿಂಗೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಏನದು ಸರ್ಪ್ರೈಸ್? ಏನು ಅಂದ್ರೆ ಸರ್ವಿಸ್ ಸ್ಟೇಷನ್ ಅಲ್ಲಿ ಒಂದು ಹೊಸ ಬೈಕ್ ನೋಡಿದೆ ಅಂತ ಹೇಳಿದ್ನಲ್ಲ, ನೆಟ್ಟಲ್ಲಿ ತೋರಿಸಿದೆಯಲ್ಲ, ಅದೇ ಬೈಕು. ಆ ಬೈಕ್ನ ತಗೋಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಆ ಬೈಕಾ? ಅದು ತುಂಬಾ ಹೆವಿ ಅಲ್ವಾ? ನಾನೇನ ಬೈಕ್ನ ಹೊತ್ಕೊಂಡು ಹೋಗಲ್ಲ ಲಕ್ಕಿ, ಓಡಿಸ್ಕೊಂಡು ಹೋಗ್ತೀನಿ. ಆದ್ರೂ ಅದ್ರ ಪ್ರೈಸಿಂಗ್ ತುಂಬಾ ಜಾಸ್ತಿ ಅಂತ ಹೇಳ್ತಾ ಇದ್ದೆ. ಹಾ, 2.5 ಲಕ್ಷ. ಬಟ್ ನೀನ್ ಚಿಂತೆ ಮಾಡ್ಬೇಡ, ನನ್ನ ಹತ್ರ ಲಾಸ್ಟ್ ಕಂಪನಿ PF ಅಮೌಂಟ್ ಇದೆ, ಮತ್ತೆ ಒಂದ್ ಲೋನ್ ತಗೋಬೇಕು ಅಂತ ಅನ್ಕೊಂಡಿದೀನಿ. ನನಗೇನೋ ಬೇಡ ಅನ್ಸುತ್ತೆ ಕಣ, ಜಸ್ಟ್ ಒಂದು ಬೈಕ್ ಮೇಲೆ ಅಷ್ಟೊಂದು ಇನ್ವೆಸ್ಟ್ ಮಾಡೋದು ವರ್ತ್ ಅಲ್ಲ. ನೀನ್ ಯಾವ್ದಾದ್ರು ನಾರ್ಮಲ್ ಬೈಕ್ ತಗೋ. ತಗೋಬಹುದು, ಬಟ್ ನಂಗೆ ಹೊಸ ಬೈಕ್ ತಗೋಬೇಕು ಅಂತ ಅನ್ಸಿದ್ದೆ ಆ ಬೈಕ್ ನೋಡಿದ್ಮೇಲೆ. ಏನಪ್ಪ, ನನಗೇನೋ ನೀನ್ ಆ ಬೈಕ್ ತಗೊಳ್ಳೋದು ಸರಿ ಕಾಣಿಸ್ತಾ ಇಲ್ಲ, ಅದ್ರ ಮೇಲೆ ನಿನ್ನ ಇಷ್ಟ. ಸ್ಟಾರ್ಟ್ ಮಾಡಿ ಸಿಫ್ಲಾಕ್ಸಿನ್. ಆಮೇಲೆ ಎಷ್ಟು ಜನ ಬಂದಿದ್ರು ಪೋಲಿಯೋ ಡ್ರಾಪ್ಸ್ಗೆ? ಹಾ, ಓಕೆ. ಆದಿ, ಬೇಜಾರಾಯ್ತೇನೋ? ಆಗ್ಲಿಲ್ಲ ಅಂತ ಏನಕ್ಕೆ ಸುಳ್ಳು ಹೇಳಿ, ಸ್ವಲ್ಪ ಆಯ್ತು. ಆದ್ರೂ ಕೊನೆಯದಾಗಿ ಕೇಳ್ತಾ ಇದ್ದೀನಿ, ನಾನು ಆ ಬೈಕ್ ತಗೊಳ್ಳೋದು ನಿಜವಾಗ್ಲೂ ನಿನ್ಗೆ ಇಷ್ಟ ಇಲ್ವಾ? ಬೇಡ ಬಿಡು, ಯಾಕೋ ಸರಿ ಕಾಣಿಸ್ತಾ ಇಲ್ಲ. ಸರಿ, ನೀನು ಇಲ್ಲಿ ಫೋನಲ್ಲಿ ಮಾತಾಡ್ತಿರೋ, ನಾನು ಹೋಗಿ ಬೈಕ್ ತಗೊಂಬರ್ತೀನಿ. ಹಲೋ. ಹಲೋ ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಒನ್ ಸೆಕೆಂಡ್, ಒಂದು 5 ಮಿನಿಟ್ಸ್ ವೇಟ್ ಮಾಡಿ ಸರ್, ನಿಮ್ ಬಿಲ್ ಜನರೇಟ್ ಮಾಡಬೇಕು, ನಿಮ್ ಬೈಕ್ನ ನಾವೇ ಹೊರಗಡೆ ತಗೊಂಡ್ ಬರ್ತೀವಿ. ಓಕೆ, ಥ್ಯಾಂಕ್ ಯು. ಅಂಬಿಕಾ, ಇನ್ವಾಯ್ಸ್ ತಗೊಳ್ಳಿ. ಕಂಗ್ರಾಚ್ಯುಲೇಷನ್ ಸರ್, ಈ ಕ್ಷಣದಿಂದ ಈ ಬೈಕ್ ನಿಮ್ದು. ಪ್ಲೀಸ್ ಹ್ಯಾವ್ ಇಟ್ ಸರ್. ನೀವು ಬೈಕ್ ನೋಡ್ಕೊಂಡು ಹೋಗಿದ್ ನೆಕ್ಸ್ಟ್ ಡೇನೆ ನಿಮ್ ತಾಯಿಯವ್ರು ಬಂದು ಈ ಬೈಕ್ನ ನಿಮ್ ಹೆಸರಲ್ಲಿ ಬುಕ್ ಮಾಡಿ ಹೋದ್ರು. ಕಂಗ್ರಾಚ್ಯುಲೇಷನ್ಸ್ ಒನ್ಸ್ ಅಗೇನ್ ಸರ್. ಹಲೋ, ನನ್ಗೆ ನೀನ್ ತಗೊಳ್ಳೋದು ಅಂದ್ರೆ ಇಷ್ಟ ಇಲ್ಲ, ಬಟ್ ನಾನ್ ಕೊಡ್ಸೋದು ಅಂದ್ರೆ ತುಂಬಾ ಇಷ್ಟ. ಮಲ್ಗಿದಾಗ ಎಷ್ಟು ಇನೋಸೆಂಟ್ ಆಗಿ ಕಾಣಿಸ್ತೀಯಾ ಗೊತ್ತಾ? ಮಲ್ಗಿದ್ದಾಗ ಎಲ್ಲರೂ ಇನೋಸೆಂಟ್ ಆಗಿ ಕಾಣಿಸ್ತಾರೆ, ಎದ್ಮೇಲೆ ಮನುಷ್ಯನ ನಿಜವಾದ ಬಣ್ಣ ಗೊತ್ತಾಗೋದು. ಸರಿ, ನಿನ್ಗೋಸ್ಕರ ನಾನೊಂದು ಲೆಟರ್ ಬರೆದಿದ್ದೀನಿ, ಓದ್ಲಾ? ಲೆಟ್ರ? ಓದು. ನಗಬಾರ್ದು. ಪ್ರೀತಿಯ ಅಮ್ಮನಿಗೆ, ನನ್ಗೊಂದೊಂದ್ಸಲ ಅನ್ಸುತ್ತೆ ನನ್ನ ಬಾಡಿಲಿ ಏನಾಯ್ತು. ನನ್ನ ಅಮ್ಮ ಅಂತ ಕರೆದ್ಬಿಟ್ಟೆ. ನಾನು ನಿನ್ನ ಯಾವಾಗ್ಲೂ ಲಕ್ಕಿ ಅಂತ ಏನು ಕರಿತೀನಿ ಹೇಳು? ನನ್ನ ಹೆಸರು ಲಕ್ಷ್ಮಿ, ಶಾರ್ಟ್ ಅಂಡ್ ಸ್ವೀಟ್ ಆಗಿ ಲಕ್ಕಿ ಅಂತ ಕರಿತೀಯ.
ಅದಕ್ಕಲ್ವಾ ಮತ್ತೆ ಇಷ್ಟು ದಿನ ನಾನು ಹಾಗೆ ಅನ್ಕೊಂಡಿದ್ದೆ. ಮತ್ತೆ ಇನ್ನೇನಕ್ಕೆ? ಆ ಪ್ರಶ್ನೆಗೆ ಉತ್ತರ ಈ ಲೆಟರ್ ಕೊನೆಯಲ್ಲಿದೆ. ಸ್ವಲ್ಪ ತಾಳ್ಮೆ. ಪ್ರೀತಿಯ ಅಮ್ಮನಿಗೆ, ನನ್ಗೊಂದೊಂದ್ಸಲ ಅನ್ಸುತ್ತೆ ನನ್ನ ಬಾಡಿಲಿ ಎರಡ್ ಹೃದಯ ಇದೆಯಾ ಅಂತ. ಬರೀ ಒಂದ್ ಹೃದಯ ಇದ್ದಿದ್ರೆ ನಾನು ನಿನ್ನ ಇಷ್ಟೊಂದು ಇಷ್ಟಪಡೋದಿಕ್ ಆಗ್ತಾ ಇತ್ತಾ? ಐ ಥಿಂಕ್ ನಿನ್ನ ಇಷ್ಟಪಡೋದೇ ನನ್ಗೆ ಇಷ್ಟ ಅನ್ಸುತ್ತೆ. ನೀನ್ ನನ್ನ ಲೈಫ್ನ ಎಷ್ಟು ಸಿಂಪಲ್ ಮಾಡಿಬಿಟ್ಟಿದ್ಯಾ ಅಂದ್ರೆ ನಂಗೆ ಯಾವ ಪ್ರಾಬ್ಲಮ್ಸು ಪ್ರಾಬ್ಲಮ್ಸ್ ಅಂತಾನೆ ಅನ್ಸಲ್ಲ. ಎಲ್ಲ ಇಷ್ಟೇನಾ ಅಂತ ಅನ್ಸ. ಓನರು, ಗುಡ್ ಮಾರ್ನಿಂಗ್. ಆದಿ, ಮಾರ್ನಿಂಗ್ ಅಂಕಲ್. ಏನ್ ಹೊಸ ಬೈಕ್ ತಗೊಂಡ್ಬಿಟ್ಟಿದ್ಯಾ? ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಅಂಕಲ್. ಸ್ವಲ್ಪ ನಿನ್ ಬೈಕ್ನ ಹೊರಗಡೆ ನಿಲ್ಲಿಸ್ತೀಯಾ? ನನ್ ಕಾರ್ ತೆಗಿಬೇಕು. ಐ ಎಮ್ ಗೋಯಿಂಗ್ ಔಟ್. ಓ ಸಾರಿ ಅಂಕಲ್, ಒಂದ್ ನಿಮಿಷ ಕೀ ತಗೊಂಡ್ಬರ್ತೀನಿ. ಓಕೆ. ಅಯ್ಯೋ, ಆಲ್ರೆಡಿ ಫಿಲ್ಮ್ ಶುರು ಆಗ್ಬಿಟ್ಟಿದೆ. ಸೀಟ್ ನಂಬರ್ ಎಷ್ಟು? 10-11. ಫಸ್ಟ್ ಇಂದ ಫಿಲ್ಮ್ ನೋಡ್ಲಿಲ್ಲ ಅಂದ್ರೆ ಫಿಲ್ಮ್ ನೋಡ್ದಂಗಾಗಲ್ಲ. ಸರ್, ಸರ್, ಫಿಲ್ಮ್ ಶುರುವಾಗ ಎಷ್ಟೊತ್ತಾಯ್ತು? ಇನ್ನೇನ್ ಮುಗಿತಾ ಬಂತು. ನೂರಾರು ಬಣ್ಣಗಳು. ಅವತ್ತು ಗೋಲಿ ಆಡಿ ಸೋತು ಎಲ್ಲ ಗೋಲಿ ಖಾಲಿ ಆದಾಗ ರಾಘು ಇವತ್ತೊಂದು ಕೊಲೆ ಮಾಡಿ. ಒಂದು ಥ್ಯಾಂಕ್ಸ್ ಸಮೇತ ಹೇಳಲಿಲ್ಲ. ಮಗ, ಹೋಗಿ ಏನಾದ್ರು ತಗೊಂಬರ್ತೀನಿ. ಓಕೆ. ಹಾಸ್ಪಿಟಲಲ್ಲಿ ಇದ್ರಲ್ಲ, ಹಾಗಾದ್ರೆ ಈಗ ಹೇಳಿ, ನಾನು ನಿಮ್ಗೆ ಏನು ಅನ್ಯಾಯ ಮಾಡಿದ್ದೀನಿ? ಏನೋ ನಿಮ್ಮ ಬ್ಯಾಗ್ನ ವಾಪಸ್ ಕೊಟ್ಬಿಟ್ಟು ಒಂದು 10 ಕೆಜಿ ಪುಣ್ಯ ಸಂಪಾದನೆ ಮಾಡ್ಕೊಳ್ಳೋಣ ಅಂತ ಹಾಸ್ಪಿಟಲಿಗೆ ಓಡ್ ಬಂದ್ರೆ ನೀವು ಎಸ್ಕೇಪ್ ಆಗ್ಬಿಟ್ಟಿದ್ರಲ್ಲ. ಎಷ್ಟು ಬೇಜಾರಾಯ್ತು ಗೊತ್ತಾ? ಸಾರಿ. ಹಾಂ, ಓಕೆ, ಆಗಿದ್ದಾಯ್ತು ಬಿಡಿ. ಈಗ ನೀವೇನು ಮಾಡ್ತೀರಾ ಅಂದರೆ, ನನ್ನ ರೂಮ್ ಇಲ್ಲೇ ವಾಕೇಬಲ್ ಡಿಸ್ಟೆನ್ಸ್, ಸೊ ಫಿಲ್ಮ್ ಮುಗಿದ್ಮೇಲೆ ನೀವು ನನ್ನ ಜೊತೆಲೇ ಬಂದು ನಿಮ್ಮ ಬ್ಯಾಗ್ನ ಕಲೆಕ್ಟ್ ಮಾಡ್ಕೊಂಡು ಹೋಗ್ತೀರ. ಗುಡ್. ಏನೊಬ್ರೇ ಬಂದಿದ್ದೀರಾ? ಇಲ್ಲ, ನನ್ನ ಕಸಿನ್ ಜೊತೆ ಬಂದಿದ್ದೀನಿ, ವಾಶ್ರೂಮ್ಗೆ ಹೋಗಿದ್ದಾಳೆ. ಓ, ಆಮೇಲೆ ಏನೋ ತಿಂತೀರಾ ಕುಡಿತೀರಾ? ಬೇಡ. ಮತ್ತೆ ಸಿಕ್ಕಿದೀವಿ, ಆ ಖುಷಿಗೇನಾದ್ರೂ ನೀವು ಕುಡಿಲೇಬೇ. ಬೇಡ ಬೇಡ ಬಿಡಿ, ನಿಮ್ಮೊಬ್ರನ್ನೇ ಬಿಟ್ರೆ ನೀವು ಎಸ್ಕೇಪ್ ಆಗ್ಬಿಡ್ತೀರ. ತಿನ್ನೋದು ಬೇಡ ಬಿಡಿ. ಪರವಾಗಿಲ್ಲ ರೀ, ನಿಮ್ಮ ಕಸಿನ್ ಸ್ಮಿತಾ ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಆದರೂ ಈ ಲೈಫ್ ಎಷ್ಟು ವಿಚಿತ್ರ ನೋಡಿ. ನನಗೆ ಫಿಲ್ಮ್ ಬರೋ ಐಡಿಯಾನೇ ಇರಲಿಲ್ಲ, ಎಂಡ್ ಮೂಮೆಂಟಲ್ಲಿ ಫ್ರೆಂಡ್ ಫೋರ್ಸ್ ಮಾಡಿ ಕರ್ಕೊಂಬಂದ. ಬಂದು ನೋಡಿದ್ರೆ ಪಕ್ಕದಲ್ಲಿ ನೀವು ಕೂತಿದ್ದೀರಾ. ಇದಕ್ಕೇನೋ ಹೇಳೋದು, ಲೈಫ್ ಇಸ್ ಫುಲ್ ಆಫ್ ಸರ್ಪ್ರೈಸಸ್ ಅಂಡ್ ಮಿರಾಕಲ್ಸ್ ಅಂತ. ನೀವೇನು ಹೇಳ್ತೀರಾ? ಲೈಫ್ ಅಂದ್ರೆ ನೀವ್ ಹೇಳಿದ್ದಲ್ಲ, ಇದು ಲೈಫ್ ಫುಲ್ ಆಫ್ ಪ್ರಾಬ್ಲಮ್ಸ್ ಅಂಡ್ ಪೇನ್. ತಗೊಳ್ಳಿ. ಅಂದ್ರೆ ನೀವ್ ಹೇಳೋ ಪ್ರಕಾರ ಈ ಪ್ರಪಂಚದಲ್ಲಿ ಇರೋರಿಗೆಲ್ಲ ಒಂದಲ್ಲ ಒಂದು ಪ್ರಾಬ್ಲಮ್ ಅಥವಾ ಪೇನ್ ಇದೆ ಅಂತ ಆಯ್ತು. ದಿಯಾ ಅವ್ರೆ, ನಿಮ್ಗೆ ಬೆಂಗಳೂರಲ್ಲಿ ಇರೋ ಏರಿಯಾಗಳ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ, ಅದಕ್ಕೆ ಈ ತರ ಎಲ್ಲ ಮಾತಾಡ್ತಾ ಇದ್ದೀರಾ. ಇಲ್ಲೇ ಪಕ್ಕದಲ್ಲಿ ಒಂದು ಏರಿಯಾ ಇದೆ, ಅಲ್ಲಿ ವಾಸ ಮಾಡ್ತಾ ಇರೋರ್ಗೆ ಇಲ್ಲಿವರೆಗೂ ಟಿಲ್ ಡೇಟ್ ಒಂದೇ ಒಂದು ಪ್ರಾಬ್ಲಮ್ ಅಥವಾ ಪೇನ್ ಇಲ್ಲದೆ ಖುಷಿ ಖುಷಿಯಾಗಿ ಬದುಕ್ತಾ ಇದಾರೆ ಅಂದ್ರೆ ನೀವು ನಂಬ್ತೀರಾ? ಇಲ್ಲ, ಅದು ಸಾಧ್ಯನೇ ಇಲ್ಲ. ಪ್ರಾಬ್ಲಮ್ ಇಲ್ಲದೆ ಇರೋರು ಒಬ್ರೂ ಇಲ್ಲ. ಹಾಗಾದ್ರೆ ಬನ್ನಿ, ಈಗಲೇ ನಿಮ್ಮನ್ನ ಏರಿಯಾ ಕರ್ಕೊಂಡು ಹೋಗ್ತೀನಿ, ನೀವೇ ನಿಮ್ಮ ಕಣ್ಣಾರೆ ನೋಡಿವರಂತೆ ಅಲ್ಲಿರೋ ಜನ ಎಷ್ಟು ನೆಮ್ಮದಿಯಾಗಿ ಬದುಕ್ತಾ ಇದ್ದಾರೆ ಅಂತ. ಬನ್ನಿ. ಯಾಕೆ ನಿಮ್ಗೆ ಆ ಏರಿಯಾ ನೋಡೋ ಕ್ಯೂರಿಯಾಸಿಟಿ ಇಲ್ವಾ?
ಈಗ ನೀವು ಬರ್ಲಿಲ್ಲ ಅಂದ್ರೆ ನಾನು ನಿಮ್ ವ್ಯಾರಂಟಿ ಬ್ಯಾಗ್ ಕೊಡಲ್ಲ. ಬೇಕಾದ್ರೆ ಹೋಗಿ ನೀವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ. ಪ್ಲೀಸ್ ಬನ್ನಿ. ನಿಮ್ ಬ್ಯಾಗ್ಗೋಸ್ಕರ ಕಳ್ಳನಿಂದ ಹುಚ್ಚ ನಾಯಿ ತರ ಓಡಿದ್ದೀನಿ ಗೊತ್ತಾ, ಕಾಲೆಲ್ಲ ಕುಯಿಸ್ಕೊಂಡಿದ್ದೀನಿ ಗೊತ್ತಾ, ಅದಕ್ಕೋಸ್ಕರನಾದ್ರೂ ಬನ್ನಿ ಬನ್ನಿ ಬನ್ನಿ. ಆ ಏರಿಯಾ ತುಂಬಾ ಚೆನ್ನಾಗಿದೆ, ನೀವು ತುಂಬಾ ಎಂಜಾಯ್ ಮಾಡ್ತೀರಾ. ದಿಯಾವ್ರೆ, ನನ್ ತಿಳಿದ ಮಟ್ಟಿಗೆ ಇಡೀ ಪ್ರಪಂಚದಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಅಥವಾ ಪೇನ್ ಇಲ್ಲದೆ ಬದುಕ್ತಾ ಇರೋರಂದ್ರೆ ಇಲ್ಲಿ ವಾಸ ಮಾಡ್ತಾ ಇರೋರೆ. ಸೊ ಕಣ್ತುಂಬ ನೋಡ್ಕೊಂಬಿಡಿ. ನೋಡಿ ನೋಡಿ, ಏನು ಚಿಂತೆ ಇಲ್ಲದೆ ಎಲ್ಲ ಎಷ್ಟು ಆರಾಮ ಮಲಗಿದ್ದಾರೆ. ಆಕ್ಚುಲಿ ನೀವು ಹೇಳಿ ಸರಿ, ಈ ಭೂಮಿ ಮೇಲೆ ಇರೋರಿಗೆಲ್ಲ ಒಂದಲ್ಲ ಒಂದು ಸಮಸ್ಯೆ ಅಥವಾ ತಾಪತ್ರಯ ಇದ್ದೇ ಇರುತ್ತೆ. ಅದೊಂಥರ ಈ ಗಡ್ಡ ಮೀಸ ಇದ್ದಾಗ ಬರಬಾರ್ದು ಅಂತ ಎಷ್ಟು ಟ್ರೈ ಮಾಡಿದ್ರು ಬಡ್ಡಿ ಮಗನ್ ಬಂದೇ ಬರುತ್ತೆ. ಬಟ್ ಅದು ಬಂದಾಗ ಅದಕ್ಕೆ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದ್ರಲ್ಲೇ ನಾವು ಸುಖವಾಗಿದ್ದೀವ ಅಥವಾ ದುಃಖದಲ್ಲಿದ್ದೀವ ಅಂತ ಹೇಳ್ಬೋದು. ಇಟ್ಸ್ ಆಲ್ ಅಬೌಟ್ ಅವರ್ ಆಟಿಟ್ಯೂಡ್ ಟವರ್ಡ್ಸ್ ಅ ಪ್ರಾಬ್ಲಮ್. ವಿಚಿತ್ರ ಏನಪ್ಪ ಅಂದರೆ ನಮ್ಮ ಲೈಫ್ನ ಇಂಟ್ರೆಸ್ಟಿಂಗ್ ಆಗಿ ಮಾಡೋದೇ ಪ್ರಾಬ್ಲಮ್ಸ್ಗಳು. ಅದೇ ಇರಲಿಲ್ಲ ಅಂದಿದ್ದಿದ್ರೆ ನಮಗೂ ಇಲ್ಲಿ ಮಲಗಿರೋರ್ಗೂ ಯಾವುದೇ ವ್ಯತ್ಯಾಸನೇ ಇರ್ತಾ ಇರಲಿಲ್ಲ. ಬರೀ ಮೈಸೂರು ಪಾಕ್ನೇ ಎಷ್ಟು ದಿನ ಅಂತ ತಿನ್ನೋದಕ್ಕಾಗತ್ತೆ ಹೇಳಿ. ಸೊ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಜೀವನ ಅಂದರೆ ಪ್ರಾಬ್ಲಮ್ಸ್ ಇಲ್ಲದೆ ಬದುಕೋದಲ್ಲ, ಇರೋ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಂಡು ಬದುಕೋದು. ಅಲ್ಲದಿ ಅವರೇ, ಪ್ರೀತಿಸಿದವ್ರು ಸಿಗ್ಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಹೋಗಿದ್ದೀರಲ್ಲ, ಸಾಯೋದಕ್ಕೆ ಧೈರ್ಯ ತೋರಿಸಿದ್ದೀರ, ಅದೇ ಧೈರ್ಯನ ಬದುಕೋದಿಕ್ಕೆ ತೋರಿಸೋದಕ್ಕೆ ಆಗ್ತಾ ಇರ್ಲಿಲ್ವಾ? ಸದ್ಯ ದೇವ್ರ ಕೃಪೆಯಿಂದ ಏನೂ ಅನಾಹುತ ಆಗ್ಲಿಲ್ವಲ್ಲ. ಆ್ಯಂಡ್ ಈ ಸಂದರ್ಭದಲ್ಲಿ ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ನಮಗೆ ನಿಜವಾದ ಪೀಸ್ ಆಫ್ ಮೈಂಡ್ ಸಿಗೋದೇ ನಾವು ವಾಸ್ತವನ ಆಕ್ಸೆಪ್ಟ್ ಮಾಡಿಕೊಂಡಾಗ. ಆಕ್ಸೆಪ್ಟ್ ದ ರಿಯಾಲಿಟಿ, ಅವ್ರನ್ನ ಫ್ರೀಯಾಗಿ ಬಿಡಿ. ಇದು ಹೇಳ್ದಷ್ಟು ಸುಲಭ ಅಲ್ಲ ಅಂತ ನನಗೆ ಗೊತ್ತು, ಬಟ್ ಯು ಹ್ಯಾವ್ ಟು. ಈಗ ನಿಮ್ಮ ಹತ್ರ ಎರಡು ಆಪ್ಷನ್ಸ್ ಇದೆ. ಒಂದು, ರೋಹಿತ್ ಅವ್ರನ್ನೇ ನೆನೆಸ್ಕೊಂಡು ದುಃಖ ಪಡ್ತಾನೆ ಇರೋದು. ಎರಡು, ಅವ್ರನ್ನ ಮರೆತು ನಾರ್ಮಲ್ ಆಗಿರೋದಕ್ಕೆ ಟ್ರೈ ಮಾಡೋದು. ನಿಮ್ಗೆ ಯಾವ್ದು ಸರಿ ಅನ್ಸುತ್ತೋ ಅದನ್ನೇ ಚೂಸ್ ಮಾಡ್ಕೊಳ್ಳಿ. ಒಂದೇ ಪ್ರಶ್ನೆ ಅಲ್ಲಿ ಎಸ್ಸಲ್ಲ ಅಂತ ಕೇಳ್ತೀಯಾ? ಹೇಳಿದ್ನಲ್ಲ ನಾವ್ ಎಲ್ಲಿಗೋ ಹೋಗ್ತಾ ಇದೀವಿ ಅಂತ. ಅದೇ ಎಲ್ಲಿಗೆ? ಅದೇ ಎಲ್ಲಿಗೋ. ನನ್ ಮೇಲೆ ನಂಬಿಕೆ ಇದೆ ತಾನೆ? ಸ್ವಲ್ಪ ಜಾಸ್ತಿನೇ. ಹಾಗಾದ್ರೆ ಎಲ್ಲಿಗೆ ಏನು ಅಂತಲ್ಲ ಪ್ರಶ್ನೆ ಕೇಳ್ಬೇಡ, ಸುಮ್ನೆ ಬಾ. ಆದಿ ಪ್ಲೀಸ್, ನೀನ್ ಈ ಟೈಮಲ್ಲೆಲ್ಲ ನನ್ನ ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ಬೇಡ, ನಂಗೆ ತುಂಬಾ ಭಯ ಆಗತ್ತೆ. ಯು ನೆವರ್ ನೋ.
ಹೋಗಿ ರೆಡಿ ರೆಡಿ 1 2 3 ಸ್ಟಾರ್ಟ್ ಹ್ಯಾಪಿ ಬರ್ತ್ಡೇ ಟು ಯು ಹ್ಯಾಪಿ ಬರ್ತ್ಡೇ ಟು ಯು ಹ್ಯಾಪಿ ಬ್ಯೂಟಿ ಕ್ವೀನ್ ಬೇಡ ಅಲ್ಲ ನಾರ್ಮಲ್ ಕ್ವೀನ್ ದಿಯ ಸ್ವರೂಪ್ ಕೆ ವರ್ಷಕ್ಕೊಂದು 3 ಬರ್ಡೆ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಫುಲ್ ಎಂಜಾಯ್ ಸೀದಾ ಸ್ಮಶಾನದಿಂದ ಬಂದಿರೋ ಹಾಗೆ ಕಾಣಿಸ್ತಾ ಇದೆಯಾ ನೀನು ಅಷ್ಟೇ ಸೇಮ್ ಟು ಸೇಮ್ ಹೌದಾ ಓ ನಾನು ಗಂಡವಾಗ್ಬಿಟ್ಟಿದ್ದೀನಿ ಅಯ್ಯೋ ಕೆಳಗಡೆ ಹಾಕೊಂಡು ಮೂಗು ಕಿವಿಯೊಳಗೆಲ್ಲ ತುರುಕ್ಬಿಟ್ರು ಥ್ಯಾಂಕ್ ಯು ಆದಿ ಥ್ಯಾಂಕ್ ಯು ಸೋ ಮಚ್ ನಿನ್ನಿಂದ ಇವತ್ತು ನನಗೆ ನನ್ನ ಮೇಲೇನೇ ಒಂದು ಫೀಲ್ ಗುಡ್ ಆಗ್ತಾ ಇದೆ ನಾನು ಕೂಡ ಸ್ಪೆಷಲ್ ಅಂತ ಅನಿಸ್ತಾ ಇದೆ I love myself. ವಾರೆ ವಾ ಎಣ್ಣೆ ಈ ಕಡ್ದಾರಲ್ಲಿ ಇದೆಯಾ ನೀನು ಆಮೇಲೆ ಒಳಗಡೆ ಯಾರ ಕಣ್ಗೂ ಕಾಣಿಸ್ಕೊಳ್ಳೋದಕ್ಕೆ ಹೋಗ್ಬೇಡ ನೀ ಅಂದವಾದ ಮುಸುಡಿನ ಯಾರಾದ್ರೂ ನೋಡ್ಬಿಟ್ರೆ ಮನೆ ಒಳಗಡೆ ಯಾವುದೋ ಪಿಸಾಜಿ ಓಡಾಡ್ತದೆ ಅನ್ಕೊಂಡು ಕುಣಿದಾಡ್ಬಿಡ್ತಾರೆ ನೋ ಅರೀಸ್ ಮನೇಲಿ ಯಾರು ಇಲ್ಲ ಎಲ್ರು ತುಮಕೂರ್ಗೆ ಹೋಗಿದ್ದಾರೆ ಏನು ಮನೇಲಿ ಯಾರಿಲ್ವಾ ನನ್ನ ಒಬ್ಳಿನ ಬಿಟ್ಟು ನಿಂಗೆ ಸ್ವಲ್ಪನಾದರೂ ಕಾಮನ್ ಸೆನ್ಸ್ ಇದೆಯಾ ಮುಖ ಎಲ್ಲ ಗಬ್ಬು ಮೊಟ್ಟೆ ವಾಸನೆ ಹೊಡಿತಾ ಇದೆ ಬರ್ಡೇ ಹುಡುಗಿ ನೀನು ಒಳಗಡೆ ಕರೆದು ಒಂದು ಬಿಸಿ ಬಿಸಿ ಕಾಫಿ ಮಾಡ್ಕೊಡೋದು ಬಿಟ್ಟು ಇಲ್ಲಿ ಹೊರಗಡೆ ನಿಲ್ಸ್ಕೊಂಡು ಥ್ಯಾಂಕ್ ಯು ಆದಿ ಥ್ಯಾಂಕ್ ಯು ಸೋ ಮಚ್ ಓ ಐ ಆಮ್ ಸಾರಿ ಆದಿ ನಾನು ಗೊತ್ತೇ ಆಗಲಿಲ್ಲ ಪ್ಲೀಸ್ ಒಳಗಡೆ ಬಾ ಸರಿ ಬರ್ತೀನಿ ಏನು ಮಾಡೋದಕ್ಕಾಗತ್ತೆ ನಾವೇ ಗಂಧದ ಕಟ್ಟಿ ಕೊಟ್ಟು ನಾವೇ ಪೂಜೆ ಮಾಡಿಸ್ಕೋಬೇಕು ನೀನು ಹೇಳೋದು ಸರಿ ಆದಿ ನಂಗೆ ಸ್ವಲ್ಪನೂ ಕಾಮನ್ ಸೆನ್ಸೇ ಇಲ್ಲ ಐ ಆಮ್ ಸಾರಿ ಇಟ್ಸ್ ಓಕೆ ಕಾಮನ್ ಸೆನ್ಸ್ ಇಸ್ ನಾಟ್ ಸೋ ಕಾಮನ್ ತಗೋ ಕುಡಿದ್ಬಿಟ್ಟು ಹೇಗಿದೆ ಅಂತ ಹೇಳು ಹೇಳ್ತೀನಿ ಹೇಳ್ತೀನಿ ಖಂಡಿತ ಹೇಳ್ತೀನಿ ಚೆನ್ನಾಗಿಲ್ಲ ಅಂದ್ರೆ ನಿನ್ನ ತಲೆ ಮೇಲೊಂದು ಕೂಗ್ತೀನಿ ಹೇಗಿದೆ ಏನೇ ನಿಂದು ಇರನ್ ಟ್ಯಾಲೆಂಟು ಸೂಪರ್ ಆಗಿದೆ ಯಾವ ಕತ್ಲಲ್ಲಿ ಕಲ್ತ್ಕೊಂಡೆ ಇದನ್ನ ಒಟ್ನಲ್ಲಿ ಡೈಲಿ ಈ ತರ ರುಚಿ ರುಚಿಯಾಗಿ ಕುಡಿಯೋದಿಕ್ಕೆ ತಿನ್ನೋದಿಕ್ಕೆ ನಿನ್ ಗಂಡ ತುಂಬಾ ಪುಣ್ಯ ಮಾಡಿದ ಬಿಡು ನಾನ್ ಮದ್ವೆನೆ ಆಗ್ಬಾರ್ದು ಅಂತ ಅನ್ಕೊಂಡಿದೀನಿ ನಿನ್ ಗಂಡ ಇಲ್ಲಿಂದ ಬರ್ತಾನೆ ನೀ ನಂಗೆ ಅವಮಾನ ಮಾಡ್ತಾ ಇದೀಯ ಅವಮಾನನ ಮತ್ತೆ ನನ್ನಂತ ಹುಡುಗ ನಿನ್ ಕಣ್ಣೆದುರ್ಗೇನೆ ನಿಂತಿದ್ರು ಮದುವೆ ಆಗಲ್ಲ ಅಂತ ಹೇಗೆ ಅನ್ಕೊಂಡಿದ್ಯಾ ನೀನು ಅದಿ ಪ್ಲೀಸ್ ತಮಾಷೆಗೂ ಆ ಥರ ಎಲ್ಲ ಮಾತಾಡ್ಬೇಡ ಮೇ ಬಿ ನಿನಗೆ ನನ್ನ ಥರ ತುಂಬ ಜನ ಫ್ರೆಂಡ್ಸ್ ಇರ್ಬೋದು ಬಟ್ ನನಗೆ ಬೆಸ್ಟ್ ಫ್ರೆಂಡ್ ಅಂತಿರೋದು ನೀನು ಒಬ್ಬನೇ ನಮ್ಮಿಬ್ಬರ ಮಧ್ಯೆ ಲವ್ನ ತಂದು ನಮ್ಮ ಫ್ರೆಂಡ್ಶಿಪ್ನ ಹಾಳು ಮಾಡ್ಕೊಳ್ಳೋದು ಬೇಡ ನಾನು ಆಲ್ರೆಡಿ ಲವಲ್ಲಿ ಅನುಭವಿಸಿರೋದೇ ಸಾಕು ಮತ್ತೆ ಸುಮ್ಮನೆ ಹಾಗೆ ಬಾಯಿಗೆ ಬಂದ್ಬಿಡ್ತು ಓದಿರ್ಬಿಟ್ಟೆ ಚಿಂತೆ ಮಾಡಬೇಡ ನಿನ್ನ ಜೀವನದ ಕೊನೆ ಬರ್ಡೇ ಇದೆಯಲ್ಲ ಅದೇ 99ನೇ ವರ್ಷದ ಬರ್ಡೇ ಆ ಬರ್ಡೇನ ನಾವಿಬ್ರು ಇದಕ್ಕಿಂತ ಚೆನ್ನಾಗಿ ಸೆಲೆಬ್ರೇಟ್ ಮಾಡೋಣ ಬೆಸ್ಟ್ ಫ್ರೆಂಡ್ಸ್ಗಳ ತರ ಹ್ಯಾಪಿನಾ ಆಮೇಲೆ ಈ ಮಾತು ನಿಂಗೂ ಅಪ್ಲೈ ಆಗತ್ತಮ್ಮ ನೀನು ಯಾವ ತರ ಎಲ್ಲ ಮಾತಾಡಬಾರ್ದು ಇಲ್ಲ ಮಾತಾಡಲ್ಲ Thank you.
ಖಾಲಿ ಆಗಿದ್ದು ಒಳ್ಳೇದೇ ಆಯ್ತು. ಇಲ್ಲಿ ಮೇಲ್ಗಡೆ ತಳ್ತಾ ಇದ್ರೆ ಕೆಳಗಡೆ ಪ್ಯಾಂಟ್ ಹರಿದು ಹೋಗ್ತಾ ಇದೆ. ನಿನ್ಗೆ ಒಳ್ಳೇದಾಯ್ತಾ? ನಂಬರ್ ಒನ್ ಸ್ಯಾಡಿಸ್ಟ್ ನೀನು. ಇಲ್ಲ, ಅದಕ್ಕಲ್ಲ, ನಾವು ಬಾಯ್ ಹೇಳೋ ಪ್ರೋಗ್ರಾಮ್ ಕಾಲ್ಗಂಟೆ ಪೋಸ್ಟ್ಪೋನ್ ಆಯ್ತಲ್ಲ, ಅದಕ್ಕೆ. ನೀ ಏನ್ ಹೇಳ್ತಾರದ್ ನೋಡಿದ್ರೆ ಜೀವನದಲ್ಲಿ ಮತ್ತೆ ಇನ್ ಯಾವತ್ತು ನಾವು ಸಿಗೋದೇ ಇಲ್ವೇನೋ ಅನ್ನೋ ತರ ಇದೆ. ಜೀವನದಲ್ಲಿ ಮತ್ತೆ ಸಿಗ್ಬೋದು, ಸಿಕ್ಕೇ ಸಿಗ್ತೀವಿ, ಬಟ್ ನಾಳೆಯಿಂದ ಸಿಗೋದಿಕ್ಕಾಗಲ್ಲ. ನಾನು ವಾಪಸ್ ಮುಂಬೈಗೆ ಹೋಗ್ತಾ ಇದ್ದೀನಿ ಆದಿ. ವಾಪಸ್ ಮುಂಬೈ ಹೋಗ್ತಿದ್ಯಾ? ಚಿಕ್ಕಮ್ಮ ಅವ್ರ ತಾಯಿಗೆ ಹುಷಾರಿಲ್ವಂತೆ. ಅವ್ರನ್ನ ನೋಡೋದಿಕ್ಕೆ ಎಲ್ಲರೂ ಹಳ್ಳಿಗೆ ಹೋಗ್ತಾ ಇದ್ದಾರೆ. ಸೊ ಅವರೇ ಮನೇಲಿಲ್ಲ ಅಂದ್ಮೇಲೆ ನಾನೊಬ್ಳೇ ಹೀಗಿರೋದಿಕ್ಕಾಗತ್ತೆ ಹೇಳು. ಓ, ಇದು ಹೇಳೋದಕ್ಕೆನಾ ಸಾಯಂಕಾಲ ಸ್ಮಿತ ಫೋನ್ ಮಾಡಿದ್ದು? ಮತ್ತೆ ಆಗ್ಲೇನೆ ಕೇಳಿಲ್ಲ. ಹೇಳಿದಿದ್ರೆ ಬರೀ ಹೋಗೋದ್ರ ಬಗ್ಗೆನೇ ಮಾತನಾಡ್ತಿರ್ತೀವಿ ಅಂತ. ಇಲ್ಲ, ನೀನು ಹೇಳಬೇಕಿತ್ತು ಈಗ ಸಡನ್ ಆಗಿ. ಯಾವಾಗ ಹೋಗ್ತಿದ್ಯಾ? ಮಾರ್ನಿಂಗ್ 7:30 ಬಸ್ಗೆ. ಓಕೆ. ಶುರು ಮಾಡೋಣವಾ? ಇಟ್ ವಾಸ್ ರಿಯಲಿ ರಿಯಲಿ ನೈಸ್ ಮೀಟಿಂಗ್ ಯು ಮಿಸ್ ದಿಯಾ ಸು. ವಾಪಸ್ ಹೋಗಿ ಒಂದು ಹೊಸ ಲೈಫ್ನ ಶುರು ಮಾಡು. ನೆನಪಲ್ಲಿಟ್ಕೋ, ಜೀವನ ಭಾಳ ಬೇಗ ಪಾಸ್ ಆಗ್ಬಿಡುತ್ತೆ. ಸೊ ನಿಂಗೇನಿಷ್ಟನೋ ಅದೇ ಕೆಲಸ ಮಾಡು. ಹಾಗಂತ ಸಿಗರೇಟ್ ಸೇವೋದು ಇಷ್ಟ ಅಂತ ಸೇದ್ಗಿದ್ ಬಿಟ್ಟಿಯಾ? ಒಳ್ಳೆ ಇಷ್ಟಗಳು. ಐ ವಿಶ್ ಯು ಆಲ್ ದ ಬೆಸ್ಟ್. ಆಮೇಲೆ ಏನಾದರೂ ಈ ಪ್ರಾಬ್ಲಮ್ಮು, ಕನ್ಫ್ಯೂಷನ್ನು, ಡೌಟು ಏನಾದರೂ ಇದ್ರೆ ಕಸ್ಟಮರ್ ಕೇರ್ ನಂಬರ್ ಇದೆಯಲ್ಲ. ಕಸ್ಟಮರ್ ಕೇರ್ ನಂಬರ್? ನನ್ನ ಮೊಬೈಲ್ ನಂಬರ್. ಅಫ್ಕೋರ್ಸ್, ಇನ್ಯಾರಿಗೆ ಮಾಡಲಿ. ಒನ್ ಸೆಕೆಂಡ್ ತಗೋ, ನನ್ನ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್. ಗಿಫ್ಟಾ? ಓಕೆ. ಇದು ಶಾಪಿಂಗ್ ಮಾಲಲ್ಲಿ ನೀನ್ ಬೈಕ್ ತರೋದಿಕ್ಕೆ ಹೋಗಿದ್ದಾಗ. ಓಕೆ, ಥ್ಯಾಂಕ್ ಯು. ಯು ವೆಲ್ಕಮ್. ನೈಸ್. ಓ ಸಾರಿ, ನೀನು ಗಿಫ್ಟ್ ಕೊಡೋದಕ್ಕೆ ನನ್ನ ಹತ್ರ ಏನೂ ಇಲ್ಲ. ಈ ಬೈಕ್ನ ತಗೊಂಡು ಹೋಗ್ತೀಯಾ? ಬೇಡ, ನಿನ್ನ ಕಡೆಯಿಂದ ನನಗೆ ಆಲ್ರೆಡಿ ಗಿಫ್ಟ್ ಸಿಕ್ಕಿದೆ. ನನ್ನ ಕಡೆಯಿಂದ ನಿನಗೆ ಆಲ್ರೆಡಿ ಗಿಫ್ಟ್ ಸಿಕ್ಕಿದ್ಯಾ? ಏನು? ನೀನೇ. ನೀನ್ ಸಿಕ್ಕಿದ್ದೆ ನನಗೊಂದು ದೊಡ್ಡ ಗಿಫ್ಟ್. ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ನೀನ್ ಹೇಳ್ತಾ ಇದೀಯಾ, ನಾನು ಹೇಳ್ತಾ ಇಲ್ಲ, ಅಷ್ಟೇ ವ್ಯತ್ಯಾಸ. ಬಟ್ ಐ ಹ್ಯಾವ್ ಟು ಗೋ. ಓಕೆ, ಟೇಕ್ ಕೇರ್. ಯು ಟೂ.
ಆದಿ. ಹಲೋ ಆದಿ, ಏನ್ ಇಷ್ಟೊತ್ತಲ್ಲಿ ಫೋನ್ ಮಾಡ್ತಿದ್ದೀಯಾ? ಗಾಬರಿ ಆಗ್ಬೇಡ, ಗಾಬರಿ ಆಗ್ಬೇಡ. ಕೂಲ್ ಕೂಲ್, ನಾನ್ ಚೆನ್ನಾಗಿದ್ದೀನಿ, ಆರಾಮಾಗಿದ್ದೀನಿ, ಸಖತ್ತಾಗಿದ್ದೀನಿ. ಸುಮ್ಮನೆ ನಿನ್ ಜೊತೆ ಮಾತಾಡ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಮಾಡ್ದೆ. ಒಂದ್ ನಿಮಿಷ ನನ್ಗೆ ಎಷ್ಟು ಗಾಬರಿ ಆಗ್ಬಿಟ್ಟಿತ್ತು ಗೊತ್ತಾ? ಆಮೇಲೆ ಏನ್ ಮಲಗಿದ್ದ? ಇಲ್ಲ, ನಂಜಮ್ಮನ್ ಜೊತೆ ಕ್ರಿಕೆಟ್ ಆಡ್ತಾ ಇದ್ದೆ. ಸರಿ, ಈಗ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ಬೇಡ. ಯಾಕೆ ಅಪ್ಸೆಟ್ ಆಗಿದ್ಯಾ ಹೇಳು. ಓ, ಹೊಡೆದ್ಬಿಡ್ತಾ ವಾಸನೆ? ಹ್ಮ್, ಗಬ್ಬು ವಾಸನೆ ಬರ್ತಾ ಇದೆ ಹೇಳು. ಏನಿಲ್ಲ ಲಕ್ಕಿ, ದಿಯಾ ವಾಪಸ್ ಮುಂಬೈ ಹೋಗ್ತಾ ಇದ್ಲು, ಅದಕ್ಕೆ ಏನೋ ಇನ್ನೊಂದ್ ವಾಸನೆ ಹೊಡಿತಾ ಇದೆ. ಆತರ ಎಲ್ಲ ಏನಿಲ್ಲ ಲಕ್ಕಿ, ರೀಸೆಂಟ್ ಆಗಿ ಸ್ವಲ್ಪ ಜಾಸ್ತಿನೇ ಕ್ಲೋಸ್ ಆಗಿದ್ವಿ, ಈಗ ಇದಕ್ಕಿದ್ದಾಗೆ ಹೋಗ್ತಾ ಇದೀನಿ ಅಂತ ಅಂದ್ಲು. ಒಂದಲ್ಲ ಒಂದಿನ ಅವಳು ಹೋಗ್ಲೇಬೇಕಾಗಿತ್ತಲ್ವಾ? ಹೋಗ್ಲೇಬೇಕಿತ್ತು, ಆದ್ರೂ ಇನ್ನೂ ಒಂದಿನ ಇದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ಅನ್ನಿಸ್ತಾ ಇದೆ. ಹ್ಮ್, ಇದಕ್ ದಿಯಾ ಏನ್ ಹೇಳ್ತಾಳೆ? ಇನ್ನೊಂದ್ ಕಿವಿಲಿ ಇದನ್ನ ಹೇಳುದು ಅಂತ ಅನ್ಕೋ. ಹ್ಮ್, ಹಾ ಸರಿ, ಹಾಗಿದ್ರೆ ಒಂದ್ ಕೆಲ್ಸ ಮಾಡಿ, ದಿಯಾ ಡೈರೆಕ್ಟ್ ಆಗಿ ಮುಂಬೈಗ್ ಹೋಗೋದ್ ಬೇಡ, ನೀವಿಬ್ರು ಮಂಗ್ಳೂರಿಗೆ ಬಂದ್ಬಿಡಿ. ಮಂಗ್ಳೂರಿಂದ ಮುಂಬೈಗೆ ಡೈರೆಕ್ಟ್ ಟ್ರೈನ್ ಇದೆ ರಾತ್ರಿ 11:30 ಕೊಂಕಣ್ ಎಕ್ಸ್ಪ್ರೆಸ್, ಅದನ್ನ ಹತ್ಕೊಳ್ಳಿ. ನೀನ್ ಕಾರವಾರ ಇಳಿದ್ಬಿಡು, ಅವಳ ಅದೇ ಟ್ರೈನ್ ಅಲ್ಲಿ ಮುಂಬೈಗ್ ಹೋಗ್ಲಿ. ಇಬ್ರು ಒಂದಿನ ಟೈಮ್ ಸ್ಪೆಂಡ್ ಮಾಡ್ದಾಗತ್ತೆ. ಏನ್ ಐಡಿಯಾ ಕೊಟ್ಟೆ ಲಕ್ಕಿ, ನೀನ್ ಡಾಕ್ಟರ್ ಆಗೋ ಬದಲು ಕ್ರಿಮಿನಲ್ ಲಾಯರ್ ಆಗ್ಬೇಕಾಗಿತ್ತು. ಹಾ ಸರಿ, ನಾನು ಈ ವಿಷಯನ ಈಗ್ಲೇ ದಿಯನ್ ಹೇಳ್ಬೇಕು, ನಾನ್ ನಿಂಗ್ ಕಾರವಾರದಲ್ಲಿ ಸಿಗ್ತೀನಿ, ಬಾಯ್. ಹಲೋ ಹಲೋ ಆದಿ, ಏನು ಬ್ಯಾಂಗ್ಳೂರಿಂದ ಮಂಗ್ಳೂರ್ಗೆ ಹೇಗ್ ಬರ್ತೀರಾ? ಇನ್ನೇ ಬರ್ತಾರೆ, ಬಸ್ಸಲ್ಲಿ. ಏ ಕೋತಿ, ನಿನ್ ರೂಮ್ ಇಂದ ಟ್ಯೂಷನ್ಗೆ, ಟ್ಯೂಷನ್ ಇಂದ ರೂಮ್ಗೆ ಸಿಟಿ ಬಸ್ ತರ ಓಡಾಡ್ಲಿ ಅಂತಾನ ನಾ ನಿನ್ಗೆ 2 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಬೈಕ್ ಕೊಡ್ಸಿರೋದು? ಕ್ಲೈಮೇಟ್ ಚೆನ್ನಾಗಿದೆ, ಸುತ್ತ ಗ್ರೀನರಿ ಇದೆ, ನೇಚರ್ ನ ಎಂಜಾಯ್ ಮಾಡ್ಕೊಂಡು ಬೆಂಗ್ಳೂರಿಂದ ಮಂಗ್ಳೂರ್ಗೆ ಬೈಕ್ ಅಲ್ಲಿ ಬರೋದ್ ಬಿಟ್ಬಿಟ್ಟು ಬಸ್ಸಲ್ಲಿ ಬರ್ತಾನಂತ. ಹೋಗಿದ್ದೆ, ಉಸಿರು ಕಡ್ದಂಗ ಆಗ್ಬಿಡ್ತು, ಅದಕ್ಕೆ ಸ್ವಲ್ಪ ಫ್ರೆಶ್ ಗಾಡಿ ತಗೋತಾ ಇದ್ದೀನಿ. ಒಂದಿನ ಒಂದ್ ನಿಮಿಷ ಕಳೆದ್ಬಿಟ್ವಿ. ಮಾನವನ ಇತಿಹಾಸದಲ್ಲಿ ನಮ್ದೇ ಏನೋ ದ ಶಾರ್ಟೆಸ್ಟ್ ಬೈಕ್ ಟ್ರಿಪ್. ಮನುಷ್ಯ ಖುಷಿ ಆಗಿರ್ಬೇಕಾದ್ರೆ ಹಾಗೇನೆ, ಟೈಮ್ ಬಹಳ ಬೇಗ ಪಾಸ್ ಆಗ್ಬಿಡುತ್ತೆ. ಆಮೇಲೆ ಹೇಳೋದ್ ಮರ್ತಿದ್ದೆ, ಕಾರವಾರ ರೈಲ್ವೆ ಸ್ಟೇಷನ್ ಬೆಳಿಗ್ಗೆ ಸುಮಾರು 7:30 ಸಿಗತ್ತೆ. ನಾನು ಸ್ಟೇಷನ್ ಬಂದ ತಕ್ಷಣ ನಿನ್ ಮುಖ ಮುಸುಡಿನ ನೋಡಿದೆ, ಸೀದಾ ಇಳಿದು ಹೋಗ್ತಾ ಇರ್ತೀನಿ. ನೀನು ಅಷ್ಟೇ, ಸೀಟಿಂದ ಕೆಳಗೆ ಇಳಿಲೇ ಬೇಡ, ಅಲ್ಲೇ ಸೆಟ್ಲ್ ಆಗ್ಬೇಡ. ಯಾಕೆ? ಯಾಕಂದ್ರೆ ಈ ಹತ್ರದವರು ದೂರ ಆಗ್ಬೇಕಾದ್ರೆ ಈ ಕಿಟಕಿ ಹತ್ರನೋ ಡೋರ್ ಹತ್ರನೋ ನಿಂತ್ಕೊಂಡು ಮಾತಾಡೋದು, ಟಾಟಾ ಮಾಡ್ತಾ ಇರೋದು, ಟ್ರೈನ್ ಮರೆಯಾಗೋರ್ಗೂ ಬಗ್ಗಿ ಬಗ್ಗಿ ನೋಡ್ತಾ ಇರೋದು, ಇದೆಲ್ಲ ಮನ್ಸಿಗೆ ಸ್ವಲ್ಪ ಕಸಿವಿಸಿ ಮಾಡುತ್ತೆ. ಹೇಗಿದ್ರು ದೂರ ಆಗ್ಲೇಬೇಕು, ಸುಮ್ಮನೆ ಏನಿಕ್ಕೆ ಅದೆಲ್ಲ, ಒಂದೇ ಸಲ ಬಾಯಿ ಹೇಳಿ ಹೋಗ್ತಾ ಇರ್ಬೇಕು. ಬಾ ಹೋಗೋಣ. ಸರಿ, ಹಾಗೆ ಮಾಡೋಣ. ನಿನ್ ಪಾಡ್ ನೀನ್ ಇಳ್ದೋಗು, ನನ್ ಪಾಡ್ ನನ್ ಸೀಟಲ್ಲೇ ಇರ್ತೀನಿ. ಅಂದಾಗೆ ಕಾರವಾರದಲ್ಲಿ ಎಷ್ಟು ದಿನ ಇರ್ಬೇಕು ಅಂತ ಅನ್ಕೊಂಡಿದ್ಯಾ? ಸ್ಲೀಪರ್ ಬಿದ್ದೋಯ್ತು.
ಸಿಕ್ಕಿದ್ರೆ ಎರಡು ಸ್ಲಿಪ್ಪರು ಸಿಗ್ಲಿ, ಒಂದೇ ಇಟ್ಕೊಂಡು ಏನ್ ಮಾಡ್ತಾರೆ? ಅಪ್ಪರ್ ಬಡ್ತಲಿರೋ ಹುಡುಗಿ ಚೆನ್ನಾಗಿದ್ದಾಳಲ್ವಾ? ಏನ್ ಲವ್ ಇನ್ ಟ್ರೈನಾ? ಏ ಆತರಲ್ಲ, ಏನೂ ಇಲ್ಲ, ಜಸ್ಟ್ ಅಪ್ರಿಸಿಯೇಷನ್ ಅಷ್ಟೇ. ಸಪೋಸ್ ನಾಳೆ ನಿನ್ಗೆ ಯಾರ ಮೇಲಾದ್ರೂ ಲವ್ ಆದ್ರೆ ನೀನ್ ಏನ್ ಮಾಡ್ತೀಯಾ ಹೇಳು? ಇನ್ನೇನ್ ಮಾಡ್ತಾರೆ, ಹೋಗಿ ಪ್ರಪೋಸ್ ಮಾಡ್ತೀನಿ. ಏ ಬೇಡ ಬೇಡ, ಆತರ ಪಡ್ಬೇಡ. ಮೊದಲು ನೀನು ಅವಳನ್ನ ನನ್ಗೆ ಇಂಟ್ರೊಡ್ಯೂಸ್ ಮಾಡಿಸು. ವಿತ್ ಇನ್ 15 ಮಿನಿಟ್ಸ್ ಅವಳಿಗೆ ನಿಮ್ಮೇ ಲವ್ ಇದೆಯೋ ಇಲ್ವೋ ಅಂತ ಕಂಡು ಹಿಡಿದು ಬಿಡ್ತೀನಿ. ಓ, ಇವಳೇನು ದೊಡ್ಡ CID ಆಫೀಸರು, ಒಬ್ರು ಪ್ರೀತಿಸ್ತಾ ಇದ್ರೋ ಇಲ್ವೋ ಅಂತ ಕಾಲು ಗಂಟೆಲಿ ಕಂಡಿಡ್ಬಿಡ್ತಾಳಂತೆ. ಹೌದು, ಏನಕ್ಕೆಂದ್ರೆ ನಿನಗೆ ಗೊತ್ತಲ್ಲ ನಂದು ಲವ್ವಲ್ಲಿ PhD ಆಗಿದೆ ಅಂತ. ಓ ಹೌದಲ್ಲ. ಸರಿ ಕಣವ, ಇನ್ ಮುಂದೆ ಯಾರ ಮೇಲಾದ್ರೂ ಲವ್ ಆದ್ರೆ ಅಯ್ಯೋ ಸುಮ್ನೆ ಮಲ್ಕಾಡ್ರೆ. ಆಗ್ಲಿಂದ ಒಳ್ಳೆ ಹೆಗ್ನಗಳು ಲೊಚ್ಬಿಡ್ತಂಗ್ ಲೊಚ್ಬಿಡ್ತಾವ್ರೆ, ಮಲ್ಕಾಡ್ರೆ. ಮನೇಲಿ ಹೆಂಡತಿ ಕಾಟ, ಇಲ್ಲಿ ಇವ್ರ ಕಾಟ. ಸ್ಟೇಷನ್ ಬಂತ? ಸ್ಟೇಷನ್ ಎಲ್ಲಿಗೂ ಬಂದಿಲ್ಲ, ನಾವು ಸ್ಟೇಷನ್ ಬಂದಿದ್ದೀವಿ. ಬಂದು 5 ನಿಮಿಷ ಆಯ್ತು, ಎದ್ದೋಗಿ. ಥ್ಯಾಂಕ್ ಯು ಬಾಸ್. ದಿಯಾ, ನಿನ್ ಪಾಡ್ ನೀನ್ ಹೇಳ್ದೋಗು, ನನ್ ಪಾಡ್ ನನ್ನ ಸೀಟಲ್ಲೇ ಇರ್ತೀನಿ. ಬಟ್ ಅವನ್ಗೆ ಊರಿನ ತನಕ ಬಂದಿರೋ ಫ್ರೆಂಡ್ನ ಮನೆ ಕರಿಬೇಕನ್ನೋ ಮಿನಿಮಮ್ ಕಾಮನ್ ಸೆನ್ಸು ಇಲ್ಲ. ನನ್ನ ಕಪಾಳಕ್ಕೊಂದು ಏಟು ಹೊಡಿ. ನನ್ನ ಕಪಾಳಕ್ಕೊಂದು ಏಟು ಹೊಡಿ. ನನ್ನಿಂದ ತಪ್ಪಾಗಿದೆ, ನಾನು ನಿನ್ನ ಮನೆಗೆ ಇನ್ವೈಟ್ ಮಾಡಬೇಕಿತ್ತು, ಮಾಡಲಿಲ್ಲ. ನೀನು ಹೇಳಿದಾಗ ನನ್ನ ನಿಜವಾಗ್ಲೂ ಕಾಮನ್ ಸೆನ್ಸ್ ಇಲ್ಲ, ನನಗೆ ಹೊಡಿ. ಪರವಾಗಿಲ್ಲ, ಕಾಮನ್ ಸೆನ್ಸ್ ಇಸ್ ನಾಟ್ ಸೊ ಕಾಮನ್ ಅಂತ ಯಾರು ನನಗೊಬ್ರು ಹೇಳಿದ್ದಾರೆ. ಈಗ ಅದೇ ಇಡಿಯಟ್ ಹೇಳ್ತಾ ಇದ್ದಾನೆ ಗಿಲ್ಟಿ ಮಸ್ಟ್ ಬಿ ಪನಿಷ್ಡ್ ಅಂತ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು, ನೀನು ಹೊಡಿ.
ಇಟ್ಸ್ ಓಕೆ, ಲೀವ್ ಇಟ್. ಇಟ್ಸ್ ಓಕೆ, ಹೊಡಿ. ನಿನ್ಗೆ ಹೊಡಿಯೋ ಅಧಿಕಾರ ಇದೆ, ನನ್ಗೆ ಹೊಡ್ಸ್ಕೊಳ್ಳೋ ಅರ್ಹತೆ ಇದೆ. ನಾನು ಹೇಳ್ತಾ ಇದ್ದೀನಿ, ನಾನು ಏನೂ ಬೇಜಾರು ಮಾಡ್ಕೊಳ್ಳಲ್ಲ. ನಿನ್ನ ಧೈರ್ಯ. ಸಾರಿ. ಈಗ ಲೆಕ್ಕ ಚುಕ್ತಾ ಆಯ್ತು. ಪ್ಲೀಸ್ ಮನೆಗೆ ಬಾ, ಪ್ಲೀಸ್. ಓಕೆ. ಸಲ ಬರುವಾಗ ಮಗುನ್ ಕರ್ಕೊಂಡ್ ಬರ್ಬೇಡಿ. ತಗೋ ಬರ್ತೀನಿ ಮೇಡಮ್. ನೆಕ್ಸ್ಟ್. ಅಯ್ಯೋ ಡಾಕ್ಟರ್ ಅಮ್ಮ, ಏಟ್ಸ್. ಏನು ಒಬ್ನೇ ಬಂದಿದ್ಯಾ? ದಿಯಾ ಎಲ್ಲಿ? ಯಾಕೋ ಸ್ವಲ್ಪ ಟೈರ್ಡ್ ಆಗಿರೋ ತರ ಕಾಣಿಸ್ತಾ ಇದ್ಲು, ಅದಕ್ಕೆ ರೆಸ್ಟ್ ತಗೋ ಅಂತ ಹೇಳ್ಬಿಟ್ಟು ನಾನು ಒಬ್ನೇ ಬಂದೆ. ಕಂಟಿನ್ಯೂಸ್ ಆಗಿ ಟ್ರಾವೆಲ್ ಮಾಡಿದ್ಲಲ್ಲ, ಅದಕ್ಕೆ ಇರ್ಬೇಕು. ಏ, ಹೊರಗೆ ಯಾರು ಪೇಷಂಟ್ ಇಲ್ಲ ತಾನೆ? ನಮ್ಮ ಅಮ್ಮ ನಂಗೆ ಅಷ್ಟು ಸಾಮಾನ್ಯ ಜ್ಞಾನ ಹೇಳ್ಕೊಟ್ಟಿದ್ದಾಳೆ. ಏನ್ ಮಾಡ್ತಾ ಇದೀಯಾ? ಹೊಟ್ಟೆ ಒಳಗೆ ಕೋಳಿ ಹೇಗ್ ಸೌಂಡ್ ಮಾಡ್ತಾ ಇದೆ ಅಂತ ಚೆಕ್ ಮಾಡ್ತಾ ಇದೀನಿ. ಹೌದಾ? ನಾನೆಲ್ಲೋ ಎರಡು ಹೃದಯ ಇದೆಯಾ ಅಂತ ಚೆಕ್ ಮಾಡ್ತಾ ಇದೀಯಾ ಅನ್ಕೊಂಡೆ. ನೀನೇನ್ ಲಕ್ಕಿ, ಯಾರಿಗಾದ್ರೂ ಬಾಡಿಲಿ ಎರಡು ಹೃದಯ ಇರತ್ತಾ? ಇರೋದು ಎರಡು ಕಿಡ್ನಿ ಅಲ್ವಾ, ಹೃದಯ ಇರೋದು ಒಂದು. ಬರ್ದಿರೋ ನಾನೇ ಮರ್ತ್ಬಿಟ್ಟಿದ್ದೀನಿ, ಕೇಳಿಸ್ಕೊಂಡವ್ಳು ನೀನ್ ನೆನ್ಪಿಟ್ಕೊಂಡಿದ್ಯಲ್ಲ. ಹೇಗ್ ಮರೆಯೋದಕ್ ಸಾಧ್ಯ? ಅಷ್ಟು ಮುದ್ದಾಗಿ ಬರ್ದಿದ್ಯಾ, ಮತ್ತೆ ನನ್ನ ಹೊಗಳಿ ಅಷ್ಟೊಂದು ಅಟ್ಟಕ್ಕೇರ್ಸಿದ್ಯಾ? ಏನೇನ್ ಲಕ್ಕಿ, ಬರೀ ಕಾಲ್ ಭಾಗ ಓದಿರೋದಕ್ಕೆ ಇಷ್ಟೊಂದು ಇದಾಗ್ಬಿಟ್ಟಿದ್ಯಾ? ಇನ್ನೇನಾದ್ರೂ ಫುಲ್ ಓದ್ಬಿಟ್ರೆ ಪಚ್ಚಿ ಮಾಡು, ಪಚ್ಚಿ ಮಾಡು. ನಿಜ ಹೇಳು, ಈ ಲೆಟರ್ ನಿನ್ ಮನ್ಸ್ ಪೂರ್ತಿಯಾಗಿ ಬರ್ದಿದ್ಯಾ ಅಥವಾ ಕಾಟಾಚಾರಕ್ಕೆ? ಲಕ್ಕಿ, ನೀನ್ ಹರ್ಟ್ ಮಾಡ್ತಾ ಇದೀಯಾ. ಮನ್ಸ್ ಪೂರ್ತಿಯಾಗಿ ಬರ್ದಿದ್ದೀನಿ, ಆ ಮಾತನ್ನ ವಾಪಸ್ ತಗೋ. ಸಾರಿ ಸರ್, ಮಾತು ವಾಪಸ್ ತಗೋತಾ ಇದ್ದೀನಿ. ಎಲ್ಲಿ ನಿಲ್ಸಿದ್ದೆ? ಇವತ್ತು ನಾನು ಯಾರಿಗಾದ್ರೂ ಹೆಲ್ಪ್ ಮಾಡಿದ್ರೆ ಅವ್ರ ಥ್ಯಾಂಕ್ಸ್ ನಾನು ನನಗಲ್ಲ, ನಿನಗೆ ಹೇಳಬೇಕು. ಯಾಕೆಂದರೆ ಇವತ್ತು ನಾನು ಏನೇ ಆಗಿದ್ರು ಅದಕ್ಕೆ ಕಾರಣ ನೀನು. ನನಗೆ ಯಾವಾಗಲೂ ಗೊತ್ತಿತ್ತು ನಿನ್ನ ತಾಯಿ ಅಂತ, ಬಟ್ ನೀನು ಯಾವಾಗ ನನ್ನ ಬೆಸ್ಟ್ ಫ್ರೆಂಡ್ ಆದೆ? ನಾನು ನಿನ್ನ ಬಾಯಿಂದ ಏನು ಕೇಳಬೇಕು ಅಂತ ಅನ್ಕೊಂಡಿರ್ತೀನೋ ಅದನ್ನೇ ಕರೆಕ್ಟಾಗಿ ಹೇಗೆ ಹೇಳ್ತೀಯ? ಹಲೋ ಹಲೋ ಆದಿ ಅಣ್ಣ, ಇವ್ರಿಗೆ ಮೈ ತುಂಬ ಸುಡ್ತಾ ಇದೆ, ನೀವು ಅಮ್ಮನ್ನ ಕರ್ಕೊಂಡು ಬೇಗ ಮನೆಗೆ ಬನ್ನಿ. ಓ, ಇದೇನು ಹುಷಾರಿಲ್ವಂತೆ? ಆಂಟಿ ಬರೋದಕ್ಕಿಂತ ಎಷ್ಟೊತ್ತಾಗ್ಬೋದು? ಗೊತ್ತಿಲ್ಲ, ಏನೋ ಎಮರ್ಜೆನ್ಸಿ ಅಂತ ಫೋನ್ ಮಾಡಿದ್ರು. ಅವ್ರ ಮನೇಲಿರೋದಕ್ಕಿಂತ ಜಾಸ್ತಿ ಹಾಸ್ಪಿಟ್ಲಲ್ಲೇ ಇರ್ತಾರೆ. ಇನ್ನೊಂದು ಸ್ವಲ್ಪ ಕುಡಿ. ಸಾಕು. ಸರಿ, ಇಲ್ಲೇ ಇಟ್ಟಿರ್ತೀನಿ, ಬೇಕು ಅನ್ಸ ಕುಡಿ. ಸುಮ್ಮನೆ ನನ್ನಿಂದ ನಿಮ್ಗೆಲ್ಲ ತೊಂದರೆ ಆಗ್ತಾ ಇದೆ. ಇನ್ನೊಂದು ಸ್ವಲ್ಪ ನೀರು ಕುಡಿತೀಯಾ? ಕುಡಿದ್ನಲ್ಲ. ಊಟ ಏನಾದರೂ ಮಾಡ್ತೀಯಾ? ಊಟನ? ಸ್ಲೀಪಿಂಗ್ ಟ್ಯಾಬ್ಲೆಟ್ ಏನಾದರೂ ಬೇಕಾ? ಸ್ಲೀಪಿಂಗ್ ಟ್ಯಾಬ್ಲೆಟಾ? ಮತ್ತೆ ಸುಮ್ಮನೆ ಬಿತ್ಕೊಳ್ಳೋಕೆ ಏನು ತಗೋತೀಯಾ? ಹಾಂ, ತೊಂದರೆ ಅಂತೆ ತೊಂದರೆ. ಈ ಡೌನ್ ನಾಟಕಗಳೇ ನನಗೆ ಇಷ್ಟ ಆಗಲ್ಲ ಅಂತ ಹೇಳೋದು ನೀನು ನನ್ನ ಜೊತೆ ಮಾತಾಡಬೇಡ. ನಿನ್ನ ಜೊತೆ ಟು. ಸಾರಿ. ಇನ್ನೊಂದ್ಸಲ ತೊಂದರೆ ಗಿಂದ್ರೆ ಅಂತ ಅಂದ್ರೆ ಹಲ್ಲು ಮುರಿತೀನಿ. ಸರಿ, ನೆಮ್ಮದಿಯಾಗಿ ನಿದ್ದೆ ಮಾಡು, ನಾನು ಇಲ್ಲೇ ಹಾಲಲ್ಲಿ ಮಲಗಿರ್ತೀನಿ. ಏನಾದರೂ ಬೇಕಾದ್ರೆ ಅಂತ ವಿಸಿಲ್ ಹೊಡಿ, ನಾನು ಓಡ್ ಬರ್ತೀನಿ. ಕೇಳಿಸುತ್ತೋ ಇಲ್ಲೋ ಅಂತ ಚೆಕ್ ಮಾಡಿದೆ. ಪರವಾಗಿಲ್ಲ, ಕೇಳಿಸುತ್ತೆ. ಅದೇನಂದ್ರೆ ನನ್ನ ಜಾತಕಕ್ಕೂ ಈ ಮನೆ ವಾಸ್ತುಗೂ ಆಗ್ಬರಲ್ಲ ಅನ್ಸುತ್ತೆ. ಒಂದ್ ಕಣ್ ಹೀಗ್ ನಿದ್ದೆ ಮಾಡ್ತಾ ಇದ್ರೆ ಇನ್ನೊಂದ್ ಕಣ್ ಹೀಗ್ ಬಿಟ್ಕೊಂಡು ಎಚ್ಚರಾಗಿರುತ್ತೆ. ರಾತ್ರಿ ಎಲ್ಲ ಅರ್ಧಂಬರ್ಧ ನಿದ್ದೆ. ಓ ಹೌದಾ? ಹಾಗಾದ್ರೆ ಒಂದ್ ಕೆಲ್ಸ ಮಾಡು.
ಜೀವನ ಎಲ್ಲ ನಾನು ನಿನ್ ಜೊತೆನೆ ಕಳೆಯೋದಕ್ಕೆ ಇಷ್ಟಪಡ್ತೀನಿ. ಐ ಲವ್ ಯು. ತಮಾಷೆಗೂ ಪ್ರೀತಿ ವಿಷಯ ಮಾತಾಡಬಾರ್ದು ಅಂತ ಮಾತಾಡ್ಕೊಂಡ್ಬಿಟ್ಟು ಈಗ ಸೀರಿಯಸ್ಸಾಗಿ ಹೋಗಿ ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಲಾ? ಏನೋ ಪಾಪ ಹಳೆದನ್ನೆಲ್ಲ ಮರೆತು ಸ್ವಲ್ಪ ನೆಮ್ಮದಿಯಾಗಿದ್ದಾಳೆ, ಅದಕ್ಕೆ ನಾನೇ ಕಾರಣ ಅಂತ ಬೇರೆ ಅನ್ಕೊಂಡಿದ್ದಾಳೆ. ಈಗ ನಾನೇ ಹೋಗಿ ಅದನ್ನ ಹಾಳು ಮಾಡ್ಲಾ? ನೀನ್ ಯಾವಾಗಿಂದ ನೆಗೆಟಿವ್ ಆಗಿ ಯೋಚನೆ ಮಾಡೋದು ಕಲ್ತ್ಕೊಂಡೆ? ಅವಳು ಒಪ್ಕೊಳ್ಳೋ ಅಂತ ನೀನ್ ಹೇಗ್ ಅನ್ಕೋತಿಯಾ? ಒಂದ್ಸಲ ಹೋಗಿ ಮಾತಾಡು, ಆಮೇಲೆ ನೋಡೋಣ. ನೀನ್ ಹೇಳ್ದ ಸುಲಭ ಅಲ್ಲ ಅದು ಲಕ್ಕೆ. ಏನೋ ಅವಳು ಓಕೆ ಅಂದ್ರೆ ಓಕೆ, ಇಲ್ಲ ಅಂತ ಹೇಳ್ಬಿಟ್ರೆ ಅಸಹ್ಯ ಆಗ್ಬಿಡತ್ತೆ, ಮುಖನೂ ತೋರಿಸೋದಕ್ಕಾಗಲ್ಲ. ಆದಿ ಲಕ್ಕಿ ಲಕ್ಕಿ ದಿಯಾ ಬರ್ತಿದ್ದಾಳೆ. ಆದಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಈಗ ಹೇಗಿದೆ? ಏನ್ ಜ್ವರನ? ಜ್ವರ ರಾತ್ರಿನೇ ಹೊರಟೋಯ್ತು. ಗುಡ್. ಆಮೇಲೆ ಆದಿ, ಅಪ್ಪ ಫೋನ್ ಮಾಡಿದ್ರು, ಯಾವುದು ಪ್ರಾಪರ್ಟಿ ತಗೋತಾ ಇದಾರಂತೆ. ಸೊ ನಿನ್ ಸಿಗ್ನೇಚರ್ ಬೇಕು, ಈಗಲೇ ಮುಂಬೈಗೆ ಹೊರಡ್ಪಾ ಅಂತ ಹೇಳಿದ್ರು. ಈಗ ಮುಂಬೈ ಹೋಗ್ಬೇಕಾ? ಓಕೆ. ಆರು ಮುಕ್ಕಾಲು, 8:30 ಮುಂಬೈ ಟ್ರೈನ್ ಇದೆ, ನೀನು ಅದರಲ್ಲೇ. ಸರಿ, ನಾನು ರೆಡಿ ಆಗ್ತೀನಿ. ಓಕೆ. ಕಳೆಯೋದಕ್ಕೆ ಇಷ್ಟಪಡ್ತೀನಿ. ಐ ಲವ್ ಯು. ಬಂದು 28 ವರ್ಷ ಆಯ್ತು. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ದಿಯಾ ಅಂತ ನನ್ನ ಫ್ರೆಂಡು, ಸ್ವಲ್ಪ ರೈಲ್ವೆ ಸ್ಟೇಷನ್ ಹೋಗ್ಬೇಕಿತ್ತು. ಹೋಗೋಣ, ಬನ್ನಿ ಬಾ ಬನ್ನಿ. ಮುಂಬೈಗೆ ಹೋಗೋದಕ್ಕೆ ಆಸೆನಾ?
ಕೊನೆಗೂ ಪರ್ಮನೆಂಟ್ ಆಗಿ ಬಾಯಿ ಹೇಳು ಪ್ರೋಗ್ರಾಮ್ ಬಂದೇ ಬಿಡ್ತು. ಎಲ್ಲಾ ಒಳ್ಳೆ ವಿಷಯಗಳು ಒಂದಲ್ಲ ಒಂದಿನ ಎಂಡ್ ಆಗ್ಲೇಬೇಕು. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಥ್ಯಾಂಕ್ಸ್ ಅಲ್ಲಿ ಏನಕ್ಕೆ, ಇಟ್ಸ್ ಫ್ರೀ. ಮತ್ತೆ ನಾ ಸಿಗೋದು ಮುಂಬೈಯಲ್ಲಿ ಅಂತ ಅನ್ಸುತ್ತೆ. ನಿನ್ ಬೆಂಗಳೂರು ಬಂದ್ರು ಸಿಗ್ಬಹುದು, ಅಥವಾ ಇಲ್ಲೇ ಮಧ್ಯದಲ್ಲಿ ಇದೇ ಊರಲ್ಲಿ ನಿನ್ ಮದ್ವೆಗೆ. ನಾನ್ ಮದ್ವೆನೇ ಆಗ್ಬಾರ್ದು ಅಂತ ಅನ್ಕೊಂಡಿದೀನಿ. ನೀನ್ ನನ್ಗೆ ಅವಮಾನ ಮಾಡ್ತಾ ಇದೀಯಾ? ನಿನ್ ಲೆವೆಲ್ ಪಿ ಎಚ್ ಡಿನೇ ಮಾಡಿಲ್ಲ, ಹೋಗು. ನೀನ್ ನನ್ಗೆ ಅವಮಾನ ಮಾಡ್ತಾ ಇದೀಯಾ? ನೀನ್ ನನ್ಗೆ ಅವಮಾನ ಮಾಡ್ತಾ ಇದೀಯಾ? ನಿನ್ ಲೆವೆಲ್ ಪಿ ಎಚ್ ಡಿನೇ ಮಾಡಿಲ್ಲ, ಹೋಗು. ನಂದು ಲೆವೆಲ್ ಪಿ ಎಚ್ ಡಿ ಆಗಿದೆ ಅಂತ ಅವಮಾನ? ಮತ್ತೆ ನನ್ನಂತ ಹುಡುಗ ನಿನ್ ಕಣ್ಣೆದುರ್ಗೇನೆ ನಿಂತಿದ್ರು ಮದುವೆ ಆಗಲ್ಲ ಅಂತ ಹೇಗೆ ಅನ್ಕೊಂಡಿದ್ಯಾ ನೀನು? ಅದಿ ಪ್ಲೀಸ್, ತಮಾಷೆಗೂ ಆ ತರ ಎಲ್ಲ ಮಾತಾಡ್ಬೇಡ. ನೀನ್ ನಂಗೆ ಅವಮಾನ ಮಾಡ್ತಾ ಇದ್ಯಾ? ಒಬ್ರು ಪ್ರೀತಿಸ್ತಾದ್ರು ಇಲ್ವೋ ಅಂತ ಕಾಲ್ ಗಂಟೆಲ್ ಕಣ್ಣಿಟ್ ಬಿಡ್ತಾನಂತ. ಹೌದು, ಯಾಕಂದ್ರೆ ನಿನ್ಗೆ ಗೊತ್ತಲ್ಲ ನಂದು ಲವ್ ಅಲ್ಲಿ ಪಿ ಎಚ್ ಡಿ ಆಗಿದೆ ಅಂತ. ನಿನ್ ಲವ್ ಅಲ್ಲಿ ಪಿ ಎಚ್ ಡಿನೇ ಮಾಡಿಲ್ಲ, ಹೋಗು. ನೀನು ಯಾವ ತರ ಎಲ್ಲ ಮಾತಾಡ್ತಾ? ನಿರಾಳ ಆಗ್ತಾ ಇದೆ ಅಂದ್ರೆ ಈ ಲೂಸ್ ಮೋಷನ್ ನೋಡ್ದಿರೋನ್ಗೆ ಸಡನ್ ಆಗಿ ಬಾತ್ರೂಮ್ ಸಿಕ್ಬಿಟ್ರೆ ಎಷ್ಟು ನಿರಾಳ ಆಗುತ್ತೋ ಅಷ್ಟು ನಿರಾಳ ಆಗ್ತಾ ಇದೆ. ನನ್ಗೆ ಉಸಿರಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಸಾರಿ ಅಬ್ಬ, ನಂದೇನು ತಪ್ಪಿಲ್ಲ, ನಾನ್ ಪ್ರಪೋಸ್ ಮಾಡ್ಲಿಲ್ಲ. ನಂದು ಏನು ತಪ್ಪಿಲ್ಲ, ನಾನು ಪ್ರಪೋಸ್ ಮಾಡ್ಲಿಲ್ಲ. ಬಿಡು ಬಿಡ್ದು ತಪ್ಪಿಲ್ಲ, ಎಲ್ಲ ಪ್ರೀತಿದೆ ತಪ್ಪು. ಇನ್ನೊಂದ್ ಸ್ವಲ್ಪ ತಪ್ಕೊಳ್ಳ. ನೀನ್ ಎಳ್ದು ಹೋಗೋದಕ್ಕಿನ್ನ ತುಂಬಾ ಟೈಮ್ ಇದೆ. ಅಂಡ್ ಇಟ್ಸ್ ಫ್ರೀ. ಹಾಯ್ ದಿಯಾ.
ಮರ್ಡರ್ ಕೇಸಲ್ಲಿ ನಥಿಂಗ್ ಟು ವರಿ, ಸಮ್ ಮೈನರ್ ಇಂಜುರೀಸ್ ಅಂಡ್ ಒಂದು ಸ್ಮಾಲ್ ಫ್ರ್ಯಾಕ್ಚರ್ ಆಗಿದೆ. ಇನ್ನೊಂದು 2 ಅವರ್ಸಲ್ಲಿ ಅವಳಿಗೆ ಪ್ರಜ್ಞೆ ಬರ್ಬೋದು, ದೆನ್ ಶಿ ವಿಲ್ ಬಿ ಆಲ್ ರೈಟ್. ಬಟ್ ರೋಹಿತ್, ರೋಹಿತ್ಗೆ ಏನಾಗಿದೆ ಡಾಕ್ಟರ್? ಶಿ ಆಕ್ಸಿಡೆಂಟ್ ಆದಾಗ ತಲೆಯ ಈ ಪೋರ್ಷನ್ಗೆ ಬಲವಾದ ಏಟ್ ಬಿದ್ದು ಇಂಟರ್ನಲ್ ಬ್ಲೀಡಿಂಗ್ ಆಗಿ ಒಳಗಡೆನೆ ಬ್ಲಡ್ ಕ್ಲಾಟ್ ಆಗಿದೆ. ರೈಟ್ ನೌ ಈಸ್ ಇನ್ ಎ ವೆಜಿಟೇಟಿವ್ ಸ್ಟೇಟ್, ಅಥವಾ ವಾಟ್ ವಿ ಕ್ಯಾನ್ ಸೇ ಹೀಸ್ ಬ್ರೈನ್ ಡೆಡ್. ಈ ಸ್ಟೇಜಲ್ಲಿ ಪೇಷಂಟ್ಸ್ಗೆ ಪ್ರಜ್ಞೆ ಇರೋದಿಲ್ಲ. ಆಕ್ಸಿಜನ್ನು ಎನರ್ಜಿ ಎಲ್ಲ ಎಕ್ಸ್ಟರ್ನಲ್ ಸಪೋರ್ಟ್ ಇಂದ ಪ್ರೊವೈಡ್ ಮಾಡಿ ಅವ್ರ ಪ್ರಾಣನ ಉಳಿಸ್ಕೋಬೇಕಾಗ್ಬರುತ್ತೆ. ಡಾಕ್ಟರ್, ಅವನು ಕ್ಯೂರ್ ಆಗಿ ನಾರ್ಮಲ್ ಆಗ್ತಾನಲ್ವಾ? ನೋಡಿ, ಇರೋದನ್ನ ನಾನು ಫ್ರ್ಯಾಂಕ್ ಆಗಿ ಹೇಳ್ಬಿಡ್ತೀನಿ. ಈ ತರ ಕೇಸ್ಗಳಲ್ಲಿ ಕ್ಲಿಯರ್ ಕಟ್ ಆಗಿ ಅವ್ರು ಯಾವಾಗ ಸರಿಯಾಗ್ತಾರೆ ಅಂತ ಹೇಳಕ್ ಬರೋದಿಲ್ಲ. ಇಟ್ ಮೇ ಟೇಕ್ 3 ಮಂತ್ಸ್, 6 ಮಂತ್ಸ್, ಅಥವಾ ಜೀವನ ಎಲ್ಲ ಅವನ್ ಹೀಗೆ ಬೆಡ್ ಮೇಲೆ ಕಾಲ ಕಳೆದು ಬಿಡಬಹುದು. ಐ ಆಮ್ ಸಾರಿ. ರೋಹಿತ್ ನ ಹೈಯರ್ ಟ್ರೀಟ್ಮೆಂಟ್ಗೆ ಸಿಂಗಾಪುರ್ ಕರ್ಕೊಂಡು ಹೋಗ್ತಾ ಇದಾರಂತೆ. ಏನ್ ಯೋಚನೆ ಮಾಡ್ತಾ ಇದೀಯಾ? ದಿಯಂಗ್ ಪ್ರಜ್ಞೆ ಬಂದು ರೋಹಿತ್ ಬಗ್ಗೆ ವಿಚಾರಿಸಿದಾಗ ಏನ್ ಹೇಳ್ಬೇಕು ಅನ್ಕೊಂಡಿದ್ಯಾ? ಏನ್ ಹೇಳೋದು? ರೋಹಿತ್ನ ಹೈಯರ್ ಟ್ರೀಟ್ಮೆಂಟ್ಗೆ ಸಿಂಗಾಪುರ್ ಕರ್ಕೊಂಡು ಹೋದ್ರು ಅಂತ ಹೇಳೋದು? ಬೇಡ ಕಣ, ಯಾವುದೇ ಕಾರಣಕ್ಕೂ ಈ ವಿಷಯ ದಿಯಂಗ್ ಗೊತ್ತಾಗಬಾರ್ದು. ಏನ್ ಹೇಳ್ತಾ ಇದೀಯಾ? ರೋಹಿತ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ ಅಂತ ಹೇಳ್ಬಿಡೋಣ. ಹೌದು ಕಣ, ನಾ ತುಂಬಾ ಯೋಚನೆ ಮಾಡಿ ಈ ಮಾತು ಹೇಳ್ತಾ ಇದ್ದೀನಿ. ನೋಡು, ನಮ್ಮಿಬ್ರಿಗೂ ಗೊತ್ತಿದೆ ದಿಯಾ ರೋಹಿತ್ನ ಎಷ್ಟು ಇಷ್ಟಪಡ್ತಾ ಇದ್ದಾಳೆ ಅಂತ. ಸಪೋಸ್ ಈ ಸತ್ಯ ಅವಳು ತಿಳಿದ್ಬಿಟ್ರೆ ಒಂದಲ್ಲ ಒಂದ್ ದಿವಸ ರೋಹಿತ್ ಸರಿ ಹೋಗ್ತಾನೆ ಅನ್ನೋ ಒಂದೇ ನಂಬಿಕೆಲಿ ಇಡೀ ಜೀವನ ಕಳೆದು ಬಿಡ್ತಾಳೆ. ಹೋಗ್ಲಿ, ರೋಹಿತ್ ಕನ್ಫರ್ಮ್ ಆಗಿ ಸರಿ ಹೋಗ್ತಾನ ಅಂದ್ರೆ ಅದು ಗ್ಯಾರಂಟಿ ಇಲ್ಲ. ಇನ್ ಕೇಸ್ ಅವನ್ ಸರಿನೇ ಆಗ್ಲಿಲ್ಲ ಅಂತಂದ್ರೆ, ಬಟ್ ನಾವು ಹೀಗೆ ಹೇಳೋದ್ರಿಂದ ಸ್ವಲ್ಪ ದಿನಗಳ ಮಟ್ಟಿಗೆ ಅವಳಿಗೆ ತುಂಬಾ ದುಃಖ ಆಗ್ಬೋದು. ದಿನಗಳು ಕಳೆದ ಹಾಗೆ ನಿಧಾನವಾಗಿ ರೋಹಿತ್ನ ಮರೀತಾಳೆ. ಆಮೇಲೆ ಅವಳನ್ನ ಹೇಗಾದ್ರೂ ಕನ್ವಿನ್ಸ್ ಮಾಡಿ ಒಳ್ಳೆ ಹುಡುಗನ್ ನೋಡಿ ಮದುವೆ ಮಾಡೋಣ. ಬೈ ಗ್ರೇಸ್ ಆಫ್ ಗಾಡ್ ಆ ಟೈಮಲ್ಲಿ ರೋಹಿತ್ ಹುಷಾರಾದ್ರೆ ಅವನ ಜೊತೆನೆ ಮದುವೆ ಮಾಡೋಣ. ಓಕೆ, ಐ ಥಿಂಕ್ ನಿನ್ನ ಅದೃಷ್ಟ ತುಂಬಾ ಚೆನ್ನಾಗಿತ್ತು ಅಂತ ಅನ್ಸುತ್ತೆ. ಅದಕ್ಕೆ ಆ ದೇವರು ತಥಾಸ್ತು ಅಂದ್ಬಿಟ್ಟಿದ್ದಾನೆ. ಈಗ ನೋಡು ಹೇಗ್ ನಮ್ ಹೊಸ ರೋಹಿತ್ ಮತ್ತೆ ಹಳೆ ರೋಹಿತ್ ಆಗ್ಬಿಟ್ಟಿದ್ದಾನೆ. ನೋಡು ಮದಿಯ, ನಿನಗೊಳ್ಳೇದಾಗ್ಲಿ ನಿನ್ ಫ್ಯೂಚರ್ ಚೆನ್ನಾಗಿರ್ಲಿ ಅನ್ನೋ ಒಂದೇ ಕಾರಣಕ್ಕೆ ನಿಮ್ಮಪ್ಪ ಆತರ ಯೋಚನೆ ಮಾಡಿದ್ದು. ಸಪೋಸ್ ಅವನ್ ಮಾಡಿದ್ದು ನಿನಗೆ ತಪ್ಪು ಅಂತ ಅನ್ಸಿದ್ರೆ ಅವನ್ನ ಕ್ಷಮಿಸ್ಬಿಡು. ಸರಿ, ಇಲ್ಲೇ ಒಂದು ವಾಕ್ ಹೋಗಿದ್ ಬನ್ನಿ, ನೀವು ಬರೋಷ್ಟರಲ್ಲಿ ನಿಮ್ ಮದುವೆ ಪ್ಲಾನ್ ಎಲ್ಲ ಮಾಡಿ ಮುಗಿಸಿರ್ತೀವಿ. ಹೋಗಿ. ಹೇಗಿದ್ದೆ? ನನ್ನ ಮರ್ಯಾದಕ್ಕೆ ಏನಾದ್ರೂ ಟ್ರೈ ಮಾಡ್ದ ಅಥವಾ ಆಲ್ರೆಡಿ ಮರ್ತು ಬಿಟ್ಟಿದ್ಯಾ? ನೀನೇನಾದ್ರೂ ಹಾಗೆ ಹೇಳ್ಬಿಟ್ರೆ ಇಷ್ಟು ದಿನ ಅನ್ಕೊಂಡಿದ್ದ ಸುಳ್ಳು ನಾಳೆನೇ ನಿಜ ಆಗ್ಬಿಡುತ್ತೆ. ನನಗೆ ಗೊತ್ತು ನಾನು ಯಾವುದೇ ಕಾರಣಕ್ಕೂ ನನ್ನ ಮರ್ತಿರಲ್ಲ ಅಂತ. ಐ ಲವ್ ಯು ದಿಯಾ. I love you so much. Yes. Hello, Dowrani. ಇನ್ನೊಂದ್ಸಲ ಏನಾದ್ರೂ ಫೋನ್ ಸ್ವಿಚ್ ಆಫ್ ಮಾಡು, ಮುಂಬೈಗೆ ಬಂದು ನಿನ್ನ ಮರ್ಡರ್ ಮಾಡಿ ಜೈಲ್ಗೆ ಹೋಗ್ಬಿಡ್ತೀನಿ. ಮೊದಲು ಆ ಕೆಲಸ ಮಾಡು,
ನಿನಗೆ ಪುಣ್ಯ ಬರುತ್ತೆ. ಏನ್ ಹೇಳ್ತಾ ಇದೀಯಾ? ಏನಾಯ್ತು, ಅಪ್ಪ ಏನಾದ್ರು ಅಂದ್ರ? ಇಲ್ಲ. ಮತ್ತೇನಾಯ್ತು? ಅದೇನಾಯ್ತು ಅಂತ ಬೊಗಳು, ಇಲ್ಲಿ ಕೆಳಗಡೆ ಮೆಣಸಿನ್ಕಾಯಿ ಇಟ್ಟಂಗೆ ಆಗ್ತಾ ಇದೆ. ಆದಿ, ಅದು ರೋಹಿತ್. Life is full of surprises and miracles. ಸರಿ, ಈಗ ಏನು ಮಾಡಬೇಕು ಅಂದ್ಕೊಂಡಿದ್ಯಾ? ಓ ಸಾರಿ, ಏನಾದರೂ ಪ್ರಾಬ್ಲಮ್ ಆದರೆ ಕಸ್ಟಮರ್ ಕೇರಿಗೆ ಫೋನ್ ಮಾಡು ಅಂತ ನಾನೇ ಹೇಳಿದ್ದೆ ಅಲ್ವಾ? ಸರಿ, ನನಗೊಂದು 5 ನಿಮಿಷ ಟೈಮ್ ಕೊಡು, ನಾನು ಮತ್ತೆ ಫೋನ್ ಮಾಡ್ತೀನಿ. ನೀನಿಲ್ದಿರೋ ಜೀವನನ ನಾನು ಇಮ್ಯಾಜಿನ್ ಮಾಡ್ಕೊಳ್ದಕ್ಕೂ ಆಗಲ್ಲ. ಬರೀ ನಿನ್ ಫೋನ್ ಸ್ವಿಚ್ ಆಫ್ ಆಗಿದ್ದಕ್ಕೆ ಇಲ್ಲ ನನ್ನ ಉಸಿರೇ ನಿಂತೋಗಿತ್ತು. ಅಂಥದ್ರಲ್ಲಿ ಜೀವನ ಪೂರ್ತಿ ಇಲ್ಲ. ಅದಕ್ಕೀಗ ನಾನು ಏನ್ ಮಾಡ್ತೀನಿ ಅಂದ್ರೆ, ನಾನು ಈಗಲೇ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಮುಂಬೈ ಬಂದ್ಬಿಡ್ತೀನಿ. ಅಲ್ಲಿ ಬಂದು ನಿಮ್ಮ ಮನೆಯವ್ರ ಹತ್ರ, ರೋಹಿತ್ ಹತ್ರ, ನಮ್ಮ ವಿಷಯನೆಲ್ಲ ಹೇಳಿ ನಿನ್ನನ್ನು ನನ್ನ ಜೊತೆಲೇ ಕರ್ಕೊಂಬಂದ್ಬಿಡ್ತೀನಿ. ನಾವಿಬ್ರು ಕಾರವಾರಕ್ಕೆ ಹೋಗಿ ಮದುವೆ ಮಾಡ್ಕೊಳ್ಳೋಣ, ಆಯ್ತಾ? ಯಾವುದಕ್ಕೂ ನೀನು ರೆಡಿಯಾಗಿರು. ನಿಜವಾಗ್ಲೂ ಹೀಗೆ ಹೇಳಬೇಕು, ಹೀಗೆ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಬಟ್ ಹೀಗೇನಾದರೂ ಮಾಡಿಬಿಟ್ರೆ ನನ್ನ ಮಗ ಇಷ್ಟೊಂದು ಸ್ವಾರ್ಥ ಆಗ್ಬಿಟ್ನಲ್ಲ, ನಾನು ಅವನ್ನ ಸರಿಯಾಗಿ ಬೆಳೆಸ್ಲಿಲ್ವಲ್ಲ ಅಂತ ನಮ್ಮಮ್ಮ ಜೀವನ ಪೂರ್ತಿ ಕೊರಗ್ ಬಿಡ್ತಾಳೆ. ಅದು ನನಗೆ ನೀನು ಸಿಗಲಿಲ್ಲ ಅನ್ನೋ ಬೇಜಾರಿಗಿಂತ ಜಾಸ್ತಿ ಪೇನ್ ಮಾಡಿಬಿಡುತ್ತೆ. ಅದು ನಂಗೆ ಬೇಡ. ಈಗ ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊ. ನನ್ನ ಬಗ್ಗೆ ನೀನು ಏನೂ ವರಿ ಮಾಡಬೇಡ, ಅಥವಾ ಅದಕ್ಕೆ ಮೋಸ ಮಾಡಿಬಿಟ್ಟೆ ಅನ್ನೋ ಯಾವ ಗಿಲ್ಟಿ ಫೀಲು ಇಟ್ಕೋಬೇಡ. ನೀನು ಖುಷಿ ಖುಷಿಯಾಗಿ ರೋಹಿತ್ನ ಮದುವೆ ಮಾಡ್ಕೋ. ಪಾಪ ಅವನ್ನ ನೆನೆಸ್ಕೊಂಡ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಅವನಿಗೆ ನಾವು ಅನ್ಯಾಯ ಮಾಡಬಾರ್ದು. ಸೊ ನೀನು ರೋಹಿತ್ನ ಮದುವೆ ಆಗಿ ಸುಖವಾಗಿರ್ತೀಯ ಅಂತ ಅನ್ಕೋತೀನಿ. ಮತ್ತೆ ನಿನ್ನಿಂದ ನನಗೊಂದು ಸಹಾಯ ಆಗಬೇಕು. ದಯವಿಟ್ಟು ನನಗೋಸ್ಕರ ನಿನ್ನ ಮೊಬೈಲಿಂದ ಸಿಮ್ ಕಾರ್ಡ್ನ ತೆಗೆದ್ಬಿಡ್ತೀಯಾ? ಇನ್ಯಾವತ್ತು ಯೂಸ್ ಮಾಡೋದಕ್ಕೆ ಹೋಗಬೇಡ. ಹಾಗಾದ್ರೆ ಇದೇ ಕೊನೆ ಸಲ ನಾವು ಮಾತಾಡೋದು? ಈಗ ಮಾತಾಡಿ ಯಾವ ದೇಶ ಉದ್ಧಾರ ಮಾಡಬೇಕಿತ್ತು? ಪ್ಲೀಸ್ ತೆಗೆದ್ಬಿಡು. ಐ ವಿಶ್ ಯು ಆಲ್ ದ ಬೆಸ್ಟ್. ಹ್ಯಾವ್ ಅ ಗ್ರೇಟ್ ಲೈಫ್. ಬಾಯ್. ಬಾಯ್. ನನ್ಗಿನ್ನೂ ನೀನು ಉಸಿರಾಡೋದು ಕೇಳಿಸ್ತಾ ಇದೆ ದಿಯಾ ಸೂಪ್. Thank you.
ಆದಿ 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 ಹೇಗಿದೆಯಲ್ಲ ಕಿ ಇಷ್ಟೆಲ್ಲ ನಡೆದು ಇಷ್ಟು ದಿನ ಆಗಿದ್ರು ನನಗೆ ಹೇಳಬೇಕು ಅಂತ ನಿನಗೆ ಅನಿಸ್ಲೇ ಇಲ್ಲ ಅಲ್ವಾ? ಎರಡು ಕಣ್ಣಿಗೂ ಧೂಳೋಗೋ ಬದಲು ಬರೀ ಒಂದು ಕಣ್ಣಿಗೆ ಹೋದರೆ ವಾಸಿಲ್ವ ಅಲ್ಲಕ್ಕಿ? ಅಲ್ಲಿ ನಾನು, ಇಲ್ಲಿ ನೀನು, ಬೈ ಒನ್ ಗೆಟ್ ಒನ್ ಬೇಜಾರು ಏನಕ್ಕೆ ಅಂತ ಮತ್ತೆ ಅವಳನ್ನ ಈಸಿಯಾಗಿ ಮರ್ತುಬಿಡ್ಬೋದು ಅಂದ್ಕೊಂಡೆ. ಬಟ್ ಆಗಲಿಲ್ಲ. ಬಿಡು, ನೀನು ಇಲ್ಲಿಗೆ ಬಂದಿದೆಯಲ್ಲ, ಎಲ್ಲ ಸರಿ ಹೋಗುತ್ತೆ. ನಿನ್ನ ನನ್ನ ಮಗ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ ಕಣೋ. ಹೆಮ್ಮೆ ಏನಕ್ಕವ ಹೆಮ್ಮೆ? ನಿನ್ನ ದೇನ್ಗೆ ನನ್ನನ್ನು ಮರೆತು ರೋಹಿತ್ನೇ ಮದುವೆ ಆಗು ಅಂತ ಹೇಳಿದೆಯಲ್ಲ, ಅದಕ್ಕೆ ಐ ಆಮ್ ಪ್ರೌಡ್ ಆಫ್ ಯು ಮೈ ಸನ್, ಐ ಆಮ್ ಪ್ರೌಡ್ ಆಫ್ ಯು. ಹೇಳೋದೇನೋ ಹೇಳ್ಬಿಟ್ಟಲಕ್ಕಿ, ಬಟ್ ಹೇಳಿದ್ಮೇಲೆ ಹೇಗಾಯ್ತು ಗೊತ್ತಾ? ಈ 1000 ಜನ ಒಟ್ಟಿಗೆ ಚಾಕು ತಗೊಂಡು ಮೈಗೆಲ್ಲ ಚುಚ್ಚಿದ್ರೆ ಹೇಗಾಗುತ್ತೋ ಹಾಗಾಯ್ತು. ಐ ಥಿಂಕ್ ಮನುಷ್ಯನ್ಗೆ ಅತಿ ಹೆಚ್ಚು ದುಃಖ ಆಗೋದಕ್ಕೂ ಅತಿ ಹೆಚ್ಚು ಸಂತೋಷ ಆಗೋದಕ್ಕೂ ಪ್ರೀತಿನೇ ಕಾರಣ ಆಗಿರುತ್ತೆ ಅನ್ಸುತ್ತೆ. ನಿನಗೆ ನಾನೇನು ಹೇಳೋ, ನಿನಗೆ ಎಲ್ಲ ಗೊತ್ತಿದೆ. ನಿನಗೆ ಯಾವಾಗ ಮನೆಗೆ ಬರಬೇಕು ಅಂತ ಅನ್ಸುತ್ತೋ ಆವಾಗ ಬಾ, ನಾನು ಕಾಯ್ತಾ ಇರ್ತೀನಿ. ಹಲೋ ಹಲೋ ಬ್ರದರ್, ನಾನು ಸ್ಮಿತಾ ಮಾತಾಡ್ತಾ ಇರೋದು, ಡಿಎನ್ ಕಸಿನ್. ಗೊತ್ತಾಯ್ತಾ? ಹಾ, ಮಲ್ಟಿಪ್ಲೆಕ್ಸ್. ಹಾ ಹೌದು. ಮತ್ತೆ ಚೆನ್ನಾಗಿದ್ದೀರಾ? ಫೈಲ್ಸ್ ಬಂದಿರೋನ ಹತ್ರ ಹೋಗ್ಬಿಟ್ಟು ನೀವು ಚೆನ್ನಾಗಿದ್ದೀರಾ ಅಂತ ಕೇಳಿದ್ರೆ ಅವನು ಏನ್ ಹೇಳ್ತಾನೆ? ದಿಯಾ ಹೇಳೋದ್ ಸರಿ, ನೀವ್ ಯಾವಾಗ್ಲೂ ತಮಾಷೆನೆ. ಅಂದಾಗೆ ನಾನು ಕಾಲ್ ಮಾಡಿದ ರೀಸನ್ ಬಂದು ಇವತ್ ಸಾಯಂಕಾಲ ಮುಂಬೈಗೆ ನೀವು ನಮ್ ಜೊತೆನೆ ಬಂದ್ಬಿಡಿ, ಬಸ್ ಖಾಲಿ ಇದೆ, ಆರಾಮಾಗಿ ಮಾತಾಡ್ಕೊಂಡು ಹೋಗೋಣ. ಮುಂಬೈಗ? ಏನಕ್ಕೆ ಇದೇನ್ ಹೀಗ್ ಕೇಳ್ತಾ ಇದ್ದೀರಾ? ನಾಳಿದ್ದು ದಿಯನ್ ಮದ್ವೆ ಅಲ್ವಾ? ದಿಯನ್ ಮದ್ವೆನಾ? ಆಕ್ಚುಲಿ ನಾಳಿದ್ ಮದ್ವೆ, ನಾಳೆ ರಾತ್ರಿ ರಿಸೆಪ್ಷನ್. ದಿಯಾ ಆಲ್ರೆಡಿ ನಿಮ್ಗೆ ಫೋನ್ ಮಾಡಿ ಹೇಳಿದೀನಿ ಅಂತ ಅನ್ಲಲ್ಲ, ಮರ್ತ್ಬಿಟ್ರಾ? ಇಲ್ಲ, ಸುಮ್ಮನೆ ತಮಾಷೆ ಮಾಡ್ತಾ ಇದ್ದೆ. ನಾನೀಗ ಕಾರವಾರದಲ್ಲಿದ್ದೀನಿ, ನಂಗೆ ರಿಸೆಪ್ಷನ್ ನಡೆಯೋ ವೆನ್ಯೂನ ಮೆಸೇಜ್ ಮಾಡ್ತೀಯಾ? ಬಟ್ ನೀವು ಮಿಸ್ ಮಾಡದೆ ಬರಬೇಕು, ಏನಕ್ಕೆ ಅಂದ್ರೆ ಅವರಿಬ್ರು ಮದ್ವೆ ಆಗಿದ್ ನೆಕ್ಸ್ಟ್ ಡೇನೆ ಸಿಂಗಾಪುರ್ಗೆ ಹೊರಟೋಗ್ತಾ ಇದಾರೆ. ಆದಿ, ನಾನೊಂದು ಪ್ಲಾನ್ ಮಾಡಿದ್ದೀನಿ, ನಾಳೆ ನಾವಿಬ್ರು ಶಾರ್ಟ್ ಟ್ರಿಪ್ ಹೋಗೋಣ. ಯಾವ ಪ್ಲೇಸ್ ಹೇಳು? ದಾಂಡೇಲಿ. ಏನ್ ಹೇಳ್ತೀಯಾ? ನಾನು ನಾಳೆ ಮುಂಬೈ ಹೋಗ್ತಾ ಇದ್ದೀನಿ. ಮುಂಬೈಯಾ? ಯಾಕೆ? ನಾಳೆ ರಾತ್ರಿ ದಿಯೊಂದು ರಿಸೆಪ್ಷನ್, ನಾಡಿದ್ದು ಮದುವೆ, ಸೊ ನೋಡ್ಕೊಂಡು ಬರೋಣ ಅಂತ. ಒಟ್ಟಿಗೆ ಬೀಗ್ ರೂಟನ್ನು ಮುಗಿಸ್ಕೊಂಡು ಬಂದ್ಬಿಡು. ಹೇಗೂ ನಿಂಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ ಅಲ್ವಾ? ಮದುವೆ ಆದ್ಮೇಲೆ ಅವಳು ಸಿಂಗಾಪುರ್ ಹೊರಟೋಗ್ತದಳಲ್ಲ ಕಿ. ಅದಕ್ಕೆ? ಅದಕ್ಕೆ ಕೊನೆ ಸಲ ನೋಡ್ಕೊಂಡು ಬಂದ್ಬಿರೋಣ ಅಂತ. ಇದೆಲ್ಲ ನೆಪಗಳು ಆದಿ, ನೀನು ರಿಯಾಲಿಟಿನ ಆಕ್ಸೆಪ್ಟ್ ಮಾಡ್ಕೋತಾ ಇಲ್ಲ. ನೀನಿನ್ನೂ ದಿಯಾ ನಿನಗೆ ಸಿಗ್ತಾಳೆ ಅನ್ನೋ ಹೋಪಲ್ಲಿದೆಯಾ? ಮೊದಲು ಅದನ್ನು ತಲೆಯಿಂದ ತೆಗೆದುಹಾಕು, ಇದೆಲ್ಲ ಮುಗ್ದೋಯ್ತು. ಸೋವರ್ ಸರಿ, ರಿಸೆಪ್ಷನ್ನಲ್ಲಿ ದಿಯಾ ನಿನ್ನನ್ನು ನೋಡಿದ್ರೆ ಅವಳ ಮನಸ್ಸಿಗೆ ಎಷ್ಟು ಮುಜುಗರ ಆಗುತ್ತೆ ಅಂತ ನೀನು ಯೋಚನೆ ಮಾಡಿದ್ಯಾ? ನಾನು ಹೋಗಿ ಬರೀ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿದೆ, ಕಾಣಿಸ್ಕೊಂಡು ಬರ್ತೀನಿ ಅಂತ ಹೇಳಲಿಲ್ಲ. ಆದರೂ ಬೇಡ, ನೀನು ಅಲ್ಲಿಗೆ ಹೋಗಿ ಅದನ್ನೆಲ್ಲ ನೋಡಿದ್ರೆ ನೀನು ತುಂಬ ಬೇಜಾರಾಗತ್ತೆ. ಬೇಡ, ಅದು ಒಂದು ಎಕ್ಸ್ಪೀರಿಯನ್ಸ್ ಆಗ್ಬಿಡ್ಲಿ ಬಿಡು, ನಾನು ಮೆಂಟಲಿ ಇನ್ನೂ ಸ್ಟ್ರಾಂಗ್ ಆಗ್ತೀನಿ. ಸಾಕು ನೀನು ಸ್ಟ್ರಾಂಗ್ ಆಗಿರೋದು. ನೀನು ಹೋಗಿ ಅದನ್ನೆಲ್ಲ ನೋಡ್ತಾ ಇದ್ರೆ ನನಗೆಲ್ಲಿ 1000 ಜನ ಚಾಕು ತಗೊಂಡು ಚುಚ್ಚಿದಾಗ ಆಗ್ತಾ ಇರುತ್ತೆ. ನಿನಗೆ ಸಂತೋಷ ಆದರೂ ದುಃಖ ಆದರೂ ಅದು ನೀನೊಬ್ಬನೇ ಅನುಭವಿಸಲ್ಲ ಅಂತ ನಿನಗೆ ಗೊತ್ತು ತಾನೆ. ನೀನು ಹೋಗ್ತಾ ಇಲ್ಲ ಅಷ್ಟೆ, ಮಲ್ಕು. ಇನ್ಯಾವತ್ತೂ ನಮ್ಮಿಬ್ಬರ ಮಧ್ಯ ದಿಯಾ ಟಾಪಿಕ್ ಬರಬಾರ್ದು.
ಗುಡ್ ನೈಟ್. ಸಾರಿ ಕಣೋ, ಜೀವನದಲ್ಲಿ ಫಸ್ಟ್ ಟೈಮ್ ನೀನು ಅಂದ್ಕೊಂಡಿದ್ದನ್ನ ಮಾಡಬೇಡ ಅಂತ ಹೇಳ್ತಾ ಇದ್ದೀನಿ. ಎಲ್ಲ ನಮ್ಮಿಬ್ಬರು ಒಳ್ಳೇದಕ್ಕೋಸ್ಕರ. ಆದಿ, ಎದೇಳು ಟೈಮ್ ಆಯ್ತು. ಆದಿ, ಆದಿ ಎಲ್ಲಿದ್ಯಾ? ಐ ಆಮ್ ಸಾರಿ ಲಕ್ಕಿ, ಜೀವನದಲ್ಲಿ ಫಸ್ಟ್ ಟೈಮ್ ನಾನು ನಿನ್ನ ಮಾತಿಗೆ ವಿರುದ್ಧವಾಗಿ ನಡ್ಕೋತಾ ಇದ್ದೀನಿ. ನಾನು ಮುಂಬೈ ಹೋಗ್ತಾ ಇದ್ದೀನಿ. ಬಾಯ್. ಆದಿ, ಹಲೋ ಆದಿ, ಆದಿ, ನಾವು ಅಷ್ಟ ದೂರದಿಂದ ಬಂದಿದೀವಿ, ನಮ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕು. ಬನ್ನಿ ಮಾತಾಡ್ಸೋಣ. ಇಲ್ಲ, ಆಮೇಲಿಂದ ಮಾತಾಡ್ಸಿನಿ. ಏ ಬನ್ನಿ ಬ್ರದರ್, ಏನ್ ಹೆಸಿಟೇಟ್ ಮಾಡ್ತೀರಾ? ಸ್ಮಿತಾ, wish you a very happy married life. Thank you. Happy married life. ನಿಮ್ಮ ಇಬ್ಬರ ಜೋಡಿ ತುಂಬಾ ಚೆನ್ನಾಗಿದೆ. You people are made for each other. Thank you. Sir, photo? Please. ಓಕೆ ಸರ್. ಒಂದ್
ಒನ್ಸ್ ಅಗೇನ್ ವಿಶ್ ಯು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಊಟ ಮಾಡ್ಕೊಂಡು ಹೋಗಿ ಖಂಡಿತವಾಗ್ಲೂ ಸರಿಯಾಗಿ ಊಟ ಮಾಡಿ ಬಹಳ ದಿನ ಆಯಿತು ಕಾಂಗ್ರಾಟ್ಸ್ ಹಾ ಬಾಯ್ ಹಲೋ ಸರ್ ಏನು ಎಲ್ಲ ಮುಗೀತಲ್ಲ ಇನ್ನು ಎಷ್ಟು ಹೊತ್ತು ಆಯ್ತು ಇನ್ನೊಂದು 15 ನಿಮಿಷ ಹರಿಶಂಕಲ್ ಫ್ಯಾಮಿಲಿ ಬರ್ತಾ ಇದಾರೆ ಇನ್ನು ಟ್ರಾಫಿಕ್ ಜಾಮ್ ಆಗಿದೆಯಂತೆ ಅಲ್ಲಿವರೆಗೂ ನೀನು ನೋಡು ಎಷ್ಟು ಡಲ್ ಆಗಿದ್ದಾಳೆ ಅಂತ ಸ್ವಲ್ಪ ಚೇರ್ ಅಪ್ ಮಾಡು ಗೀತಾ ಹಾ ಬಂದೆ ಮಾತಾಡ್ತಾ ಇರಿ ಬರ್ತೀನಿ ಐ ಲವ್ ಯು ಅಂತ ಹೇಳ್ಬೇಕು ಅನ್ಸಿದ್ರೆ ಐ ಲವ್ ಯು ಅಂತ 3 ಟೈಮ್ಸ್ ಬೆಸ್ಟ್ ಮಾಡಬೇಕು ನಾನಿಲ್ಲ ಅಂತ ನಿನ್ ಲೈಫ್ನ ಎಂಡ್ ಮಾಡ್ಕೊಳ್ಳೋದಕ್ಕೆ ಹೋಗಿದ್ದೆ ಬಟ್ ಅವ್ನು ನಿನಗೊಂದು ಹೊಸ ಲೈಫ್ ಕೊಟ್ಟಿದ್ದಾನೆ ಜೊತೆಗೆ ನನ್ನ ಮರ್ತು ಬದುಕೋದನ್ನ ಕಲ್ಸ್ಕೊಟ್ಬಿಟ್ಟಿದ್ದಾನೆ ನೀನ್ ನನ್ನ ಜೊತೆಲಿದ್ರೆ ಬರೀ ಲೈಫ್ನ ಜಸ್ಟ್ ಲೀಡ್ ಮಾಡ್ತೀಯ ಬಟ್ ಅವನ ಜೊತೆಲಿ ಲೈಫ್ನ ಎಂಜಾಯ್ ಮಾಡ್ತೀಯ ಸೊ ನಿನ್ನ ಒಳ್ಳೆದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಹೇಳೋದಕ್ಕೆ ಕಷ್ಟ ಆಗ್ತಾ ಇದೆ ಹೋಗು ನನ್ನೊಬ್ಬಂಗೋಸ್ಕರ ನೀವಿಬ್ಬರ ಸಫರ್ ಮಾಡೋ ಬದಲು ನಿಮ್ಮಿಬ್ಬರಿಗೋಸ್ಕರ ನಾನೊಬ್ಬ ಸಫರ್ ಮಾಡೋದು ಬೆಟರ್ ಅಲ್ವಾ ಪ್ಲೀಸ್ ಗೋ ಈ ಸಲ ಸಿಂಗಾಪುರ್ಗೆ ನಾನು ಒಬ್ಬನೇ ಹೋಗ್ತೀನಿ ಚೆನ್ನಾಗಿದ್ದೀರಾ ಅದೇ ಒಳಗಡೆ ಇದಾನ ನಿಮಗೆ ವಿಷಯ ಗೊತ್ತಿಲ್ವಾ ಏನು
ಸಡನ್ ಹಾರ್ಟ್ ಅಟ್ಯಾಕ್. ಮನೇಲಿ ಯಾರು ಇದ್ದಿದ್ರೆ ಉಳಿಸ್ಕೊಳ್ಳೋ ಚಾನ್ಸಸ್ ಇರ್ತಿತ್ತು. ದುರಾದೃಷ್ಟದಿಂದ ಯಾರೂ ಇರಲಿಲ್ಲ. ನಂಜಮ್ಮ ಕೂಡ ಊರ್ಗೆ ಹೊಟ್ಟೋಗಿದ್ಲು. ನಿಮಗೆ ಫೋನ್ ಮಾಡೋದಕ್ಕೆ ತುಂಬ ಟ್ರೈ ಮಾಡಿದ್ವಿ, ಆದರೆ ಸ್ವಿಚ್ ಆಫ್ ಬರ್ತಿತ್ತು. 5 ನಿಮಿಷ ಎಲ್ಲಾರನ್ನು ಹೊರಗೆ ಹೋಗೋದಕ್ಕೆ ಹೇಳ್ತೀರಾ? ಕೊನೆಯದಾಗಿ ನಾನು ನಿನ್ನ ಯಾವಾಗಲೂ ಲಕ್ಕಿ ಅಂತ ಏನು ಕರಿತೀನಿ ಗೊತ್ತಾ? ನಾನು ನಿನ್ನ ಪ್ರತಿ ಸಲ ಲಕ್ಕಿ ಅಂತ ಕರೆದಾಗ ನಿನ್ನ ಮಗನಾಗುಟ್ಟೋದಕ್ಕೆ, ನಾನು ಇಷ್ಟ ಅದೃಷ್ಟ ಮಾಡಿದ್ದೀನಿ ಅಂತ ನೆನೆಸ್ಕೊಳ್ಳೋದಕ್ಕೆ. ಥ್ಯಾಂಕ್ ಯು ಲಕ್ಕಿ, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಮೈ ಮದರ್. ಅಂದ್ರೆ ತುಂಬಾ ಇಷ್ಟ. ನೀನ್ ಹೋಗಿ ಅದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಇಲ್ಲಿ 1000 ಜನ ಚಾಕು ತಗೊಂಡು ಚುಚ್ಚಿದಾಗ ಆಗ್ತಾ ಇರುತ್ತೆ. ಮನೇಲಿ ಯಾರು ಇದ್ದಿದ್ರೆ ಉಳಿಸ್ಕೊಳ್ಳೋ ಚಾನ್ಸಸ್ ಇರ್ತಿತ್ತು. ಶಂಕರ, ಲಕ್ಷ್ಮಿ ಮೇಡಮ್ದು ಆರ್ಗನ್ ಡೊನೇಷನ್ ಫಾರ್ಮಾಲಿಟೀಸ್ ಎಲ್ಲ ಮುಗೀತಾ? ಹೌದಪ್ಪ, ಎಲ್ಲ ಫಾರ್ಮಾಲಿಟೀಸು ಮುಗೀತು. ಆದಿ, ಆದಿ ಇನ್ನೂ ಇಲ್ಲೇ ಇದಾನ? ಇಲ್ಲಪ್ಪ, ಎಲ್ಲ ಪ್ರೊಸೀಜರ್ ಮುಗಿದ ತಕ್ಷಣ ಹೊರಟೋದ. ಹೊರಟೋದ್ನ? ಎಲ್ಲಿಗೋದಂತ ಏನಾದರೂ ಗೊತ್ತಿಲ್ಲಪ್ಪ, ನನಗೇನೂ ಹೇಳಲಿಲ್ಲ. ಆದಿ ನೋಡ್ದ? ಆದಿನ? ಯಾವ ಆದಿ? ಏ, ಅದೇ ನಮ್ ಡಾಕ್ಟರ್ ಮನ್ ಮಗ, ಅವತ್ ನಿನಗ್ ಪರಿಚಯ ಮಾಡಿಸಿದ್ನಲ್ಲ ಹಾಸ್ಪಿಟಲ್ ಹತ್ರ. ಓ, ಅವ್ರಾ? ಹೆಸರೇ ಮರ್ತು ಬಿಟ್ಟಿದ್ದ ನೋಡು. ಹ್ಮ್, ನೋಡ್ದೆ ಅವ್ರನ್ನ. ನೋಡ್ದ? ಎಲ್ಲಿ ನೋಡ್ದೆ? ಸಾವಿಗೆ ನಾನೇ ಕಾರಣ ಆಗ್ಬಿಟ್ಟೆ. ಅವಳಂಗೆಲ್ಲಾನು ಹೇಳ್ಕೊಟ್ಲು,
ಬಟ್ ಅವಳೇ ಇಲ್ಲದೆ ಬದುಕೋದನ್ನ ನನಗೆ ಹೇಳ್ಕೊಡ್ಲಿಲ್ಲ. ನನಗೆ ನೆಮ್ಮದಿ ಬೇಕು, ಪರ್ಮನೆಂಟ್ ನೆಮ್ಮದಿ. ಐ ಥಿಂಕ್ ಅದು ನಂಗೆ ಸಿಗೋದು you.